गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। ओम ओम कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणम् सर्वांगे हरिचंदनम् सुललितम् कंठे च मुक्तावली गोपस्त्री परिवेष्टितो विजयते गोपाल चूडामणिः वंशी विभूषितकरान्नवनीरदाभात् पीताम्बरादरुणबिम्बफलाधरोष्टात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण नारायण। ಈ ದೇವತರು ಎಲ್ಲ ಬಂದರು, ಇಂದ್ರ ಇಂದ್ರಾದಿ ದೇವರು, ಬ್ರಹ್ಮದೇವ, ಶಿವ, ಮಿಕ್ಕ ಸ್ವರ್ಗಲೋಕದಲ್ಲಿರುವ ಎಲ್ಲ ಬಗೆಯಾದ ದೇವರು, ಶ್ರೀಕೃಷ್ಣನನ್ನು ಭಗವಂತನಾದ ಶ್ರೀಕೃಷ್ಣ ದರ್ಶನಕ್ಕೆ ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಏಕೆ ಬಂದಿದ್ದರೆಂದರೆ ಅವರಿಗೆ ಹೇಳಿ ವೈಕುಂಠಕ್ಕೆ ಕರ್ಕೊಂಡು ಹೋಗಬೇಕೆಂದು ಬಂದರು. ಒಂದು ಸ್ತೋತ್ರ ಇದೆ, ಸ್ವಲ್ಪ ಉದ್ದ ಸ್ತೋತ್ರ, ಅದನ್ನು ನಮ್ಮ ಗುರುಗಳು ಹೇಳಿದರೆ ಇನ್ನೂ ಹೆಚ್ಚಾಗಿಬಿಡ್ತದೆ, ಅವರು ಇನ್ನೂ ಎಲ್ಲ ಹೇಳಿಬಿಡ್ತಾರೆ. ಅದರಿಂದ ಸ್ವಾಮೀಜಿದು ಓದೋಣ. ಸಚ್ಚಿದಾನಂದ ಸ್ವಾಮಿಗಳದ್ದು ಒಂದು ಇದೆ ಅಲ್ಲವೇ, ಇತ್ತೀಚೆಗೆ ಮೊನ್ನೆ ಪ್ರಿಂಟ್ ಆಯಿತು, ಏನು ಭಾಗವತಾಮೃತ ಸಾರ. ಇದರಲ್ಲಿ ಸ್ವಲ್ಪ ಸಂಕ್ಷೇಪವಾಗಿದೆ, ಅದನ್ನು ಓದ್ಬಿಡೋಣ, ಬೇಗ ಆಗ್ತದೆ ಅಲ್ಲವೇ. ದೇವಾವೂಚುಃ ನತಾಸ್ಮತೆ ನಾಥ ಪದಾರವಿಂದಂ ಬುದ್ಧೀಂದ್ರಿಯ ಪ್ರಾಣ ಮನೋವಚೋವಿಹಿ ಯಚ್ಚಿಂತ್ಯತೆಂತರ್ಹೃದಿ ಭಾವಯುಕ್ತೈಹಿ ಮುಮುಕ್ಷುಭಿಃ ಕರ್ಮ ಮಯೋರುಪಾಶಾತ್. ಸುಮ್ಮನೆ ಸ್ವಾಮೀಜಿ ಮಾಡಿದ್ದು ಸುಮ್ಮನೆ ಅನುವಾದ, ಏನು ವ್ಯಾಖ್ಯಾನ ಕೊಟ್ಟಿಲ್ಲ, ಎಷ್ಟಿದೆಯೋ ಅಷ್ಟೇ ಓದಿಬಿಡ್ತೀನಿ. ಎಲ್ಲ ಈ ಲೋಕರಕ್ಷಕನೇ, ಕರ್ಮಮಯವಾದ ಭವಬಂಧದಿಂದ ನಿನ್ನ ಅದೇ ಮಾಡಿದ್ದೀವ, ಕರ್ಮ ಹೇಗೆ ಬಂದೆ ಅಲ್ಲೇ ಆ ಒಂದು ಶ್ಲೋಕದಲ್ಲೇ ಸಿಕ್ಕಾಕ್ಕೊಂಡಿದ್ದೆ. ಈಗ ಸ್ವಾಮೀಜಿದು ಹೇಳಿದರೆ ಇನ್ನೂ ಹೆಚ್ಚಾಗ್ತದೆ. ಅದೆಲ್ಲ ಹೇಳುವುದ, ನಿನ್ನೆ ಹೇಳಿದ ಹಾಗೆ ಅದು ತುಂಬ ಆಗುತ್ತದೆ ದಿವಸ. ಅದರಿಂದ ಬೇಗ ಬೇಗ ಶ್ಲೋಕಗಳು ಮುಗಿಸ್ಬಿಡೋಣ. ಕರ್ಮಮಯವಾದ ಭವಬಂಧನಿಂದ ಬಿಡುಗಡೆಯಾಗಲಿಚ್ಛಿಸುವವರು, ಭಾಗವತ ಬಿಟ್ಟು ಎಲ್ಲೆಲ್ಲಿ ಹೋಗ್ತೀವಿ ಅನಿಸುತ್ತದೆ ಅಲ್ಲವೇ, ನಿನ್ನೇನು ಭಾಗವತ ಹೇಳಿದ್ದೀವೋ ಇಲ್ಲಿಗೋ ಹೋಗಿಬಿಟ್ಟಿದ್ದು. ಇಡೀ ಪ್ರಪಂಚ ಎಲ್ಲ ಶಾಸ್ತ್ರಗಳಾಗುತ್ತಾ ಇವೆ, ಒಂದೇ ಭಾಗವತ ಅಲ್ಲ, ಎಲ್ಲ ಶಾಸ್ತ್ರಗಳು ಬರುತ್ತಾ ಇವೆ, ಅಷ್ಟು ಎಲ್ಲ ಬೇಕಾ? ಸೊ ಭವಬಂಧದಿಂದ ಬಿಡುಗಡೆಯಾಗಲಿಚ್ಛಿಸುವವರು, ಸಂಸಾರ ಬಂಧದಿಂದ ಬಿಡುಗಡೆ ಆಗಬೇಕೆನ್ನುವರು ಭಾವಯುಕ್ತರಾಗಿ ತಮ್ಮ ಹೃದಯಾಂತರಾಳದಲ್ಲಿ ಭಕ್ತಿ ಸಮೇತವಾಗಿ ತಮ್ಮ ಹೃದಯದ ಒಳಗೆ ಭಗವಂತನ ಪಾದಗಳನ್ನೇ, ಭಗವಂತನ ಚರಣಗಳನ್ನೇ ಧ್ಯಾನ ಮಾಡ್ತಾರೆ. ಆ ನಿನ್ನ ಪಾದಕಮಲನನ್ನು ಬುದ್ಧಿ, ಇಂದ್ರಿಯ, ಪ್ರಾಣ, ಮನಸ್ಸು ಮತ್ತು ವಾಕು ಇವುಗಳಿಂದೊಡಗೂಡಿ ನಮಸ್ಕರಿಸುತ್ತಿದ್ದೇವೆ ಅಷ್ಟೆ. ತ್ವಮ್ಮಾಯಯಾ ತ್ರಿಗುಣಯಾತ್ಮನಿ ದುರ್ವಿಭಾವ್ಯಂ ವ್ಯಕ್ತಂ ಸೃಜಸ್ಯವಸಿಲುಂಪಸೆ ಸದ್ಗುಣಸ್ಥಃ ತದ್ಗುಣಸ್ಥಃ ನೈತೈರ್ಭವಾನಜಿತ ಧರ್ಮಭಿರಜ್ಯತೆ ವೈ ಯತ್ಸ್ವೇ ಸುಖೇ ವ್ಯವಹಿತೇಭಿರತೋ ನವದ್ಯಃ. ನೀನು ತ್ರಿಗುಣಾತ್ಮಕವಾದ ಮಾಯೆಯಿಂದ ಪರಮಾತ್ಮ ಮೂರು ಗುಣಗಳು ಹೇಳಿದ್ದೀವಲ್ಲ, ಮೂರು ಗುಣಗಳು ಹೆಣೆದಿರುವ ದಾರ ಹಾಗೆ, ಹಗ್ಗ ಹಾಗಿರುತ್ತದೆ ಮಾಯೆ. ಮಿಕ್ಕವರು ಮನಸ್ಸಿನಲ್ಲಿ ಚಿಂತಿಸುವುದಕ್ಕೆ
ಕಷ್ಟವಾಗಿರುವ ಈ ವ್ಯಕ್ತ ಪ್ರಪಂಚವನ್ನು ಆ ಮಾಯೆಯ ಗುಣಗಳಲ್ಲಿಯೇ ಇದ್ದುಕೊಂಡು ಸೃಷ್ಟಿ ಮಾಡಿರುತ್ತೇವೆ ಮಾಡುತ್ತಿರುವೆ ಬಾ ಏನಪ್ಪ ಈ ಭಾಷೆ ಯಾರಿಗೆ ಯಾರನ್ನು ಹೇಳ್ತಾ ಇದ್ದಾರೆ ಮಾಡುತ್ತಿರುವೆ ಓ ನೀನು ಮಾಡುತ್ತಿರುವೆನಾ ಅಯ್ಯೋ ರಾಮ ಈ ಭಾಷೆ ನನಗೆ ಅರ್ಥವೇ ಆಗಲ್ಲ ನನಗೆ ಹಿಂದೆ ಒಳ್ಳೆಯದೇನು ಈ ಕನ್ನಡ ಅರ್ಥವೇ ಆಗಲ್ಲ ಸೃಷ್ಟಿ ಮಾಡುತ್ತಿರುವೆ ರಕ್ಷಿಸುತ್ತಿರುವೆ ಲಯಗೊಳಿಸುತ್ತಿರುವೆ ಎಲೆಯ ಚೇತನೆ ಈ ಕರ್ಮಗಳಿಂದ ಈ ನಮ್ಮ ಪಂಪ ಭಾರತ ಓದಿದ ಹಾಗೆ ಆಗ್ತದೆ ಅಲ್ಲವೇ ನಿಮಗೆ ಕನ್ನಡ ಭಾಷಾ ನಿನಗೇನು ಲೋಪವಾಗುತ್ತಿರುವುದಿಲ್ಲ ನಾನು ಸುಮ್ಮನೆ ಓದಿಬಿಡ್ತೀನಿ ಅರ್ಥ ಹೇಳಲ್ಲ ನೀವೇ ಓದ್ಕೊಂಡು ನೀವೇ ಅರ್ಥ ಮಾಡ್ಕೊಂಡು ಮತ್ತೊಂದು ಸಲ ಹೇಳಲ್ಲ ಓದಲ್ಲ ಓದ್ತೀನಿ ಅಷ್ಟೇ ನಾನು ಅರ್ಥ ಹೇಳಲ್ಲ ನೀನು ತ್ರಿಗುಣಾತ್ಮಕವಾದ ಮಾಯೆಯಿಂದ ಮಿಕ್ಕವರು ಮನಸ್ಸಿನಲ್ಲಿ ಚಿಂತಿಸುವುದಕ್ಕೆ ಕಷ್ಟವಾಗಿರುವ ಈ ವ್ಯಕ್ತ ಪ್ರಪಂಚವನ್ನು ಆ ಮಾಯೆಯ ಗುಣಗಳಲ್ಲಿಯೇ ಇದ್ದುಕೊಂಡು ಸೃಷ್ಟಿ ಮಾಡುತ್ತಿರುವೆ ಮಾಯೆಯ ತ್ರಿಗುಣಾತ್ಮನಿ ದುರ್ವಿಭಾವ್ಯಂ ಮಾಯೆಯಲ್ಲಿದ್ದು ಸೃಷ್ಟಿ ಮಾಡ್ತಾನ ಮಾಯಾ ತ್ರಿಗುಣಿ ರಸ್ಯ ಹೇ ವೋ ಕ್ಯಾ ಹೇ ಕಿಸಿ ಕಾ ತುಸಲಾ ಮಾರ್ತಿ ಹೇ ರಜೋಗುಣಂ ಕಾ ಹೌಸಲಾನಾ ಹೇ ಇಸ್ಸೆ ಭಗವಾನ್ ದುರ್ವಿಭಾವ್ಯನ ಅನಿರ್ವಚನೀಯ ವ್ಯಕ್ತಿ ಜಗತ್ ಕೋ ಅಪನೆ ಆಪ್ಮೇ ಹೀ ಬನಾತೆ ಹೇ ಸೃಜಸಿ ಅವಸಿಲಂ ಪಸಿ ಆತ್ಮನಿ ಮಾಯೆಯ ಬೇಡಪ್ಪ ವೇದಾಂತ ಆಗಿಬಿಡ್ತದೆ ಅದು ಅಷ್ಟೆಲ್ಲ ಬೇಡ ಸುಮ್ಮನೆ ಓದಿಬಿಡ್ತೀನಿ ಸಾಕು ದೊಡ್ಡ ವೇದಾಂತ ಚರ್ಚೆ ಆಗುತ್ತದೆ ಅದೆಲ್ಲ ಮಾಡಿಬಿಟ್ರೆ ಪಾಠ ಭಾಗವತ ಬಿಟ್ಟು ವೇದಾಂತ ಆಗಿಬಿಡ್ತದೆ ಬೇಡ ಸೊ ರಕ್ಷಿಸುತ್ತಿರುವೆ ಲಯಗೊಳಿಸುತ್ತಿರುವೆ ಎಲೈ ಅಜಿತನೇ ಈ ಕರ್ಮಗಳಿಂದ ನಿನಗೇನೋ ಲೇಪವಾಗುತ್ತಿರುವುದಿಲ್ಲ ಏಕೆಂದರೆ ನಿನಗೆ ಸ್ವಲ್ಪವೂ ಅಂತರವಿಲ್ಲದಿರುವ ಆತ್ಮಾನಂದದಲ್ಲಿಯೇ ಅವ್ಯವಹಿತೆ ಸುಖೆ ಅಂತರವಿಲ್ಲದಿರುವ ಆತ್ಮಾನಂದದಲ್ಲಿಯೇ ರತನಾಗಿ ನಿರ್ದುಷ್ಟನಾಗಿರುವೆ ಓಕೆ ಶುದ್ಧಿರ್ನೃಣಾಂ ನ ತಥೇರ್ಯ ದುರಾಶಯಾನಾಂ ವಿದ್ಯಾಶ್ರಿತಾಧ್ಯಯನದಾನ ತಪಕ್ರಿಯಾಭಿಃ ಸತ್ವಾತ್ಮನಾಂ ಋಷಭತೆ ಯಶಸಿ ಪ್ರವೃದ್ಧ ಸಶ್ರದ್ಧೆಯ ಶ್ರವಣ ಸಂಭೃತಯ ಯಥಾ ಸ್ಯಾತ್ ಸ್ತೋತ್ರಾರ್ಹನಾದ ಭಗವಂತನೇ ವಿದ್ಯೆ ಶಾಸ್ತ್ರಶ್ರವಣ ಅಧ್ಯಯನ ದಾನ ತಪಸ್ಸು ಕರ್ಮ ಇವುಗಳಿಂದಲೇನೋ ದುಷ್ಟಾಂತಃಕರಣವುಳ್ಳವರಿಗೆ ಅಷ್ಟಾಗಿ ಶುದ್ಧಿಯಾಗಲಾರದು ಚೆನ್ನಾಗಿದೆ ನೋಡಿ ಸ್ವಾಮೀಜಿ ಸುಮ್ಮನೆ ಅನುವಾದ ಮಾಡಿಟ್ಟಿದ್ರಲ್ಲಿ ಏನು ಹೇಳಲಿಲ್ಲ ಆ ಗುರುಗಳು ಚೆನ್ನಾಗಿ ಹೇಳ್ತಾರೆ ಜಿಸ್ಕಾ ಆಶಯ ದೂಷಿತ ಹೇ ಮಾನೆ ನಿಯತ್ ಖರಾಬ್ ಹೇ ನಿಯತ್ ಖರಾಬ್ ಹೇ ನಿಮಗೆ ಉರ್ದು ಬರುತ್ತದಲ್ಲ ನಿಮ್ಮೆಲ್ಲ ಟಿಪ್ಪು ಸುಲ್ತಾನ್ ರಾಜ್ಯದಲ್ಲಿರುವ ಇದ್ದರಲ್ಲವೇ ಹಾಂ ಅದನ್ನು ನಿಮ್ಗೆಲ್ಲರಿಗೂ ಉರ್ದು ಬರುತ್ತದೆ ಟಿಪ್ಪು ಸುಲ್ತಾನ್ ಇದಕ್ಕೆ ರಾಜನಾಗಿದ್ದನ ಹೊಳ್ನರಸ್ಪುರಕ್ಕೆ ಓ ಅಂದ್ರೆ ಸೊ ಹೊಳ್ನರಸ್ಪುರಕ್ಕೆ ರಾಜನಲ್ಲ ಓ ಕರ್ನಾಟಕ ಪರಿಪಾಲನೆ ಮಾಡಲಿಲ್ಲವ ಶ್ರೀರಂಗಪಟ್ಟಣ ಊರಿಗೆ ಅವರ ರಾಜನ ಈ ಎಲ್ಲಕ್ಕೆ ಆವಾಗ ಯಾರಿದ್ದರು ಓಹೋ ಸೊ ಅವರು ಟಿಪ್ಪು ಸುಲ್ತಾನ್ ಅಧೀನದಲ್ಲಿ ಇಲ್ಲ ಸ್ವತಂತ್ರವೇ ಇಲ್ಲ ಅವರ ಅಧೀನದಲ್ಲೇ ಇದ್ದಿದ್ದು ಅಂದ್ರೆ ಏನು ಮಾತು ಈ ಮಾತಕ್ಕೆ ಏನರ್ಥ ವಿಚಿತ್ರ ನಿಮ್ಮ ಮಾತಕ್ಕೆ ನೀವೇ ಸಾಟಿ ನಿಮ್ಮ ಕನ್ಫ್ಯೂಷನ್ಗೆ ಗೊಂದಲಕ್ಕೆ ನೀವೇ ಸಾಟಿ
ಅದು ನೋಡಿ ಮಾತು, ಟಿಪ್ಪು ಸುಲ್ತಾನ್ ಪರಿಪಾಲನದಲ್ಲಿ ಇಲ್ಲ ಅಂತೆ. ಇಲ್ಲಿ ಪಾಲೆಗಾರರು ಇದ್ದಾರಲ್ಲ, ಈ ಊರಿಗೆ ಪಾಲೆಗಾರರು, ಅವರು ಮಾತ್ರ ಟಿಪ್ಪು ಸುಲ್ತಾನ್ ಅಧೀನದಲ್ಲಿದ್ದಾರಂತೆ. ಅಲ್ಲಿ ನೋಡಿ ಹೇಗಿರುತ್ತೆ. ಏನಪ್ಪ ನೀವು ಮೋದಿ ಪರಿಪಾಲನದಲ್ಲಿ ನಿಮ್ಮ ಊರಿದೆಯಾ ಅಂದರೆ, ನಮ್ಮ ಊರಿಲ್ಲ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾನಲ್ಲ ಅವರು ಮೋದಿ ಕೆಳಗೆ ಇದ್ದಾರೆ, ನಾವಿಲ್ಲ ಎಂದು ಹೇಳ್ತಾರೆ. ಈಗ ಇದು ಬುದ್ಧಿ ನೋಡಿ, ನಾವು ಮೋದಿ ಪರಿಪಾಲನದಲ್ಲಿ ಇಲ್ಲವಂತೆ ಯಾರಿದ್ದಾರೆ? ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನ ಅಲ್ವಾ? ಬೊಮ್ಮಯ್ಯ ಅಂದರೆ ಬೊಂಬೆ ಪರಿಪಾಲನೆ ಮಾಡ್ತದೆ. ಓ, ಹೆಸರು ಬೊಮ್ಮಯ್ಯ, ಆಯಿತು. ಸೊ ಅವರಿದ್ದಾರೆ ಮೋದಿ ಪರಿಪಾಲನೆ ಕೆಳಗೆ, ನಾವಿಲ್ಲ, ನಾವು ಬೇರೆ ಇದ್ದೀವಿ ಅಲ್ಲವೇ? ಅದೇ ಬುದ್ಧಿ ನಮ್ಮ ಜನರಿಗೆ. ಆಯಿತು, ಪ್ರಶ್ನೆ ಯಾರನ್ನು ಮಾಡಬಾರ್ದು, ನಾನು ಸುಮ್ಮನೆ ಓದ್ಕೊಳ್ತಾ ಇರಬೇಕು. ಪ್ರಶ್ನೆ ಮಾಡಿದರೆ ಏನೇನೋ ಏನು ಮಾತಾಡ್ತಾರೋ ಅವರಿಗೆ ಗೊತ್ತಿಲ್ಲ. ಜಿಸ್ಕ ಆಶಯ ದೂಷಿತ ಹೇ ಮನೆ ನಿಯತ್ ಖರಾಬ್ ಹೇ, ದುರಾಶಯ ಶಬ್ದಕ ಅರ್ಥ ಹೇ ಬದ್ನಿಯತ್. ಉದ್ದೇಶ ಅನೇ ಬಾರಿ ಅವನ ಉದ್ದೇಶ ಶುದ್ಧವಾಗಿಲ್ಲ, ದುರುದ್ದೇಶ ಇದೆ, ದುರ್ಬುದ್ಧಿ ದುರುದ್ದೇಶ ಇದೆ. ಆಶಯ ಮನೆ ಅಭಿಪ್ರಾಯ ಕಾಮ್ತೋ ದೇಖನೆ ಮೇ ಬಹುತ್ ಬಡಿಯಾ ಕರ್ರ ಹೇ. ನೋಡಿ, ಕೆಲಸ ದೊಡ್ಡದು ಮಾಡುತ್ತಿದ್ದರು, ದೊಡ್ಡ ಕೆಲಸ, ದಾನ ಮಾಡ್ತಾರೆ ಜನರಿಗೆ, ಏನು ಮಾಡ್ತೀವಿ, ಪೂಜೆ ಮಾಡಿಸ್ತೀವಿ, ದೊಡ್ಡ ಯಜ್ಞ ಮಾಡಿಸ್ತಾರೆ. ಕಾಮ್ ತೋ ದೇಖನೆ ಮೇ ಬಹುತ್ ಬಡಿಯಾ ಕರ್ ರಹಾ ಹೇ, ಲೇಕಿನ್ ನಿಯತ್ ಬಹುತ್ ಖರಾಬ್, ಲೇಕಿನ್ ವಿದ್ಯಾಶ್ರುತಾಧ್ಯಯನ ದಾನ ತಪಃ ಕ್ರಿಯಾಭಿ, ವಿದ್ಯಾ ಕಾ ದಾನ್ ಕರ್ ರಹೆ ಹೇ, ಶ್ರವಣ್ ಕರ್ ರಹೆ ಹೇ, ಅಧ್ಯಯನ್ ಕರ್ ರಹೆ ಹೇ. ದಾನ್ ಕರ್ ರಹೆ ಹೇ, ತಪಸ್ಯಾ ಕರ್ ರಹೆ ಹೇ, ಔರ್ ಭಿ ಧರ್ಮ ಕೆ ಬಡೇ ಬಡೇ ಕಾಮ ಕರ್ ರಹೆ ಹೇ. ಯೇ ಪ್ರಭೋ, ಯೇ ಲೋಗ್ ಅಚ್ಛೆ ಅಚ್ಛೆ ಕಾಮ ಕರೇ ತೋ ಕ್ಯಾ ಹುವಾ, ನಿಯತ್ ಖರಾಬ್ ಹೋನೆ ಕೆ ಕಾರಣ ಉನ್ಕ ಅಂತಃಕರಣ ಶುದ್ಧ ನಹಿ ಹೋತೆ. ಇದು ನೋಡಿ, ಲೇಕಿನ್ ಜಿನ್ ಲೋಗೋಂ ಕಿ ನಿಯತ್ ಅಚ್ಚಿ ಹೇ ವೇ ಜಬ್ ಶ್ರದ್ಧಾಲು ಹೋತೆ ಹೇ. ನಿಯತ್ ಅಂದರೆ ಮನಸ್ಸಿನ ಉದ್ದೇಶ ಚೆನ್ನಾಗಿದೆಯೋ, ಅವರು ಯಶಸ್ಸಿ ಪ್ರವೃದ್ಧ ಸತ್ ಶ್ರದ್ಧಯ, ಅವ್ರು ತುಮಹಾರ ಯಶ್ಮೆ ಜಬ್ ಉನ್ಕಿ ಶ್ರದ್ಧಾ ಬಡ್ತಿ ಹೇ, ಮನೆ ಭಗವಾನ್ ಕಿ ಲೀಲಾ ಕಥಾ ಮೇ ಉನ್ಕೆ ರೂಪಗುಣ ಮೇ ಶ್ರವಣ ಸಂಭೃತಯ, ಶ್ರವಣ್ ಕರ್ಕೆ ಜೋ ಶ್ರದ್ಧಾ ಇಕಟ್ಟಿ ಕೀ ಜಾತಿ ಹೇ, ಅವ್ರ ವ ಶ್ರದ್ಧಾ ಜಬ್ ಬಡ್ತಿ ಹೇ ತೋ ಉನ್ಕಾ ಅಂತಃಕರಣ ಶುದ್ಧ ಹೋ ಜಾತಾ ಹೇ. ಅಂದರೆ ಮನಸ್ಸಿನಲ್ಲಿ ಉದ್ದೇಶ ಶುದ್ಧವಾಗಿದ್ದರೆ, ನೀವೇನು ಹೇಳ್ತಾರೆ ಇದಕ್ಕೆ?
ಪ್ರಾಮಾಣಿಕ ಹೃದಯ ಹೇಳ್ತಾರೆ. ಈ ಕಾಲದಲ್ಲಿ ಎಲ್ಲ ಗೊಂದಲಪ್ಪ, ಈ ಕಾಲದಲ್ಲಿ ಯಾವುದೂ ಹೇಳೋಕ್ಕಾಗಲ್ಲ, ಏನು ಹೇಳಿದರೂ ತಪ್ಪರತ್ತಾಗಿಬಿಡ್ತದೆ. ಯಾಕಂದರೆ ಕಲಿಕಾಲ ಭಯಂಕರವಾಗಿ ಬಂದುಬಿಟ್ಟಿದೆ. देखो संसार के बारे में जो कुछ अनुभव है वह कुछ आँख से भी मिलता है और कुछ त्वचा से भी मिलता है कुछ, इसलिए वेदों में शास्त्रों में अनुभवी महात्माओं के द्वारा सुन सुनकर इसके बारे में श्रद्धा इकट्ठी की जाती है, श्रद्धा बढ़ाई जाती है. ಇದು ನೋಡಿ, ಮಹಾತ್ಮರಿಂದ ಕೇಳಿ, ಶಾಸ್ತ್ರಗಳಿಂದ ಕೇಳಿ 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 ಶ್ರದ್ಧ ಬೆಳೆಯುತ್ತದೆ. ಶ್ರದ್ಧ ಅಂದರೆ ವಿಶ್ವಾಸ. ವಿಶ್ವಾಸವು ಒಂದು ದಿವಸ ಆಗಲ್ಲ, ಸುಮ್ಮನೆ ಪುಸ್ತಕ ಓದಿದ್ದರೆ ಆಗಲ್ಲ, ಅದು ಕಷ್ಟಪಟ್ಟು ಬೆಳೆಸ್ಕೊಳ್ಳಬೇಕು. ಶ್ರದ್ಧೆ ಎಂಬುದು ಹೃದಯದಲ್ಲಿ ಬೆಳೆಯಬೇಕೆಂದರೆ ಸತ್ಸಾಂಗತ್ಯದಿಂದ, ಕರ್ಮಗಳಿಂದ, ಪೂರ್ವಜನ್ಮ ಪುಣ್ಯದಿಂದ, ಶಾಸ್ತ್ರ ಅಧ್ಯಯನದಿಂದ. ಅದು ಒಂದು ದೊಡ್ಡ ತಪಸ್ಸು. ಮನಸ್ಸಿನಲ್ಲಿ ಶ್ರದ್ಧೆ ಬೆಳೆಯುವುದು ಒಂದು ತಪಸ್ಸು. ಅಸಲ್ ಮೇ ಶ್ರದ್ಧಾಯಿ ಅಂತಃಕರಣಕ್ಕೆ ಶುದ್ಧಿ ಹೇ. ಇದು ನೋಡಿ, ಅಂತಃಕರಣ ಶುದ್ಧಿ ಅಂದರೆ ಮನಸ್ಸಿನಲ್ಲಿ ಪೂರ್ತಿ ಭಗವಂತನ ಮೇಲೆ ವಿಶ್ವಾಸ ಇರುವುದೇ ದೊಡ್ಡ ಶ್ರದ್ಧಾ. ಆ ಶ್ರದ್ಧೆಯೇ ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಆಗುವುದು ಅಂದರೆ ಮನಸ್ಸು ಪ್ರಾಮಾಣಿಕವಾಗಿರುವುದು, ಕಪಟ ಮೋಸ ಅನ್ಯಾಯವಿಲ್ಲದೆ ಪೂರ್ತಿ ನಂಬಿ ಪೂರ್ತಿ ಮನಸ್ಫೂರ್ತಿಯಾಗಿ ಮಾಡುವುದಿದೆಯಲ್ಲ, ಅವದೇ ಶ್ರದ್ಧೆ, ಅದೇ ಅಂತಃಕರಣ ಶುದ್ಧಿ. ವೇದೋ ಮೇ ಶಾಸ್ತ್ರೋ ಮೇ ಅವ್ರ ಅನುಭವಿ ಮಹಾತ್ಮಾವಂ ಕೆ ದ್ವಾರ ಸುನ್ ಸುನ್ಕರ್ ಇಸ್ಕೆ ಬಾರೆ ಮೇ ಶ್ರದ್ಧಾ ಇಕಟ್ಟಿ ಕಿ ಜಾತಿ ಹೇ ಅವ್ರ ಶ್ರದ್ಧಾ ಬಡಾಯಿ ಜಾತಿ ಹೇ ಅಸಲ್ ಮೇ ಶ್ರದ್ಧಾ ಹಿ ಅಂತಃಕರಣ ಕಿ ಶುದ್ಧಿ ಹೇ ಆಪ್ ದೇಖನಾ ಅಬ್ ದೋ ಜಗಹ ಜಾವೋ ಏಕ ಜಗಹ ಜಾನೆ ಸೇ ಆಪ್ಕೋ ವಹಾಂ ಲೋಗೋ ಕೆ ಪ್ರತಿ ಸಂಶಯ ಮಿಲೆ ಅವ್ರ ಏಕ ಜಗಹ ಜಾಕರ ಶ್ರದ್ಧಾ ಕಿ ಪ್ರಾಪ್ತಿ ಹೋವೆ ತೋ ಯಹ ತೋ ಸಂಭವ ಹೇ ಕಿ ಕಹಿ ಠಗೆ ಜಾವೋ ಅವ್ರ ಕೊಯಿ ದಸ ರುಪಯೆ ಆಪ್ ಲೇ ಲೇ ಆಪ್ಸೆ ಲೇ ಲೇ और आपके शरीर से कोई काम करा ले माने तुम्हारी श्रद्धा का दुरुपयोग करे. ಇಲ್ಲಿ ನೋಡಿ ಉದಾಹರಣೆ ಕೊಡ್ತಾ ಇದ್ದಾರೆ. ನೀವು ಎಲ್ಲೇ ಹೋಗ್ತೀರಿ, ಏಕ ಜಗ ಜಾನೆ ಸೇ ಆಪ್ಕೋ ವಹಾಂ ಲೋಗೋ ಕೆ ಪ್ರತಿ ಸಂಶಯ ಮಿಲೆ ಅಲ್ಲಿ ಹೋದರೆ ನಿಮಗೆ ಸಂದೇಹವೇ ಹುಟ್ಟುತ್ತದೆ. ಅಂದರೆ ಶ್ರದ್ಧ ಹುಟ್ಟಲ್ಲ, ಅವರನ್ನು ನೋಡಿದ್ದರೆ ನಮಗೆ ಸಂದೇಹ ಹೆಚ್ಚಾಗ್ತದೆ, ಶ್ರದ್ಧ ನಿಲ್ಲಲ್ಲ. ಅವ್ರು ಏಕ ಜಗ ಜಾಕರ ಶ್ರದ್ಧಾಕಿ ಪ್ರಾಪ್ತಿ ಹೋವೆ, ಮತ್ತೊಂದು ಕಡೆ ಹೋದರೆ ಮನಸ್ಸು ಶ್ರದ್ಧಾವಂತ ಆಗುತ್ತದೆ. ಅವರು ಮಾಡಿರುವ ಸಾಧನ, ಅವರ ಜಪ ಪೂಜಾ ಅದು ನೋಡಿದ್ದರೆ ನಮಗೂ ಆಗಿರಬೇಕು ಎಂಬ ಶ್ರದ್ಧೆ ಹುಟ್ಟುತ್ತದೆ. ಕೆಲವು ಕಡೆ ನೋಡಿದ್ದರೆ ಅವರೇನೇನೋ ಲೌಕಿಕವಾಗಿ ಮಾಡ್ತಾ ಇದ್ದಾರೆ, ಅವರಿಗೆ ಶ್ರದ್ಧೆಯೇ ಇಲ್ಲ ಅನಿಸುತ್ತದೆ ಅಲ್ಲವೇ. ಏಕ ಜಗ ಜಾಕರ ಶ್ರದ್ಧಾಕಿ ಪ್ರಾಪ್ತಿ ಹೋವೆ ತೋ ಯಹ ತೋ ಸಂಭವ ಹೇ ಕಿ ಕಹಿ ಠಗ್ ಜಾವೋ ಅವ್ರಿಗೆ. ಅಂದರೆ ಎಲ್ಲಿ ನಾವು ಮೋಸ ಹೋದರೆ ಶ್ರದ್ಧಾ ಸಡಿಲವಾಗಿ ಬಿಡ್ತದೆ. ನಾವು ಎಲ್ಲಿ ಹೋದರೆ ನಾವು ಮೋಸ ಹೋಗ್ತೀವೋ ಅಲ್ಲಿ ನಮ್ಮ ಶ್ರದ್ಧೆ ಹೋಗಿಬಿಡ್ತದೆ. ಎಲ್ಲಿ ನಮಗೆ ಮೋಸ ಹೋಗಲ್ಲವೋ ಅಲ್ಲಿ ಶ್ರದ್ಧೆ ಗಟ್ಟಿಯಾಗುತ್ತದೆ. ನಂಬಿಕೆ ಆ ಮನುಷ್ಯನ ಮೇಲೆ, ಆ ಸಜ್ಜನರ ಮೇಲೆ, ಅವರ ಕರ್ಮ ಮೇಲೆ ನಮಗೆ ಒಂದು ಶ್ರದ್ಧೆ ಹುಟ್ಟುತ್ತದೆ. ತೋ ಯ ಸಂಭವ ಹೇ ಕಿ ಕಹಿ ಠಗ್ ಜಾವೋ ಅವ್ರ ಕೊಯಿ ದಸ ರೂಪಾಯಿ ಆಪ್ಸೆ ಲೇಲೆ. ಯಾರೋ ನಿಮಗೆ ಮೋಸ ಮಾಡ್ತಾರೆ, ಮೋಸ ಮಾಡಿ ನಿಮ್ಮನ್ನು ಹಣ ತಗೊಂಡು ಬಿಡ್ತಾರೆ, ಅವರು ಆಪ್ಕೆ ಶರೀರ ಸಿಕ್ಕೋ ಈ ಕಾಮ್ ಕರಾಲೆ ಅಥವಾ ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ತಾರೆ. ಇಂಥದ್ದು ನಡೆದು ಬಿಟ್ಟರೆ ನಿಮಗೆ ಅನಿಸುತ್ತದೆ ನಾನು ಮೋಸ ಹೋದೆ, ನನಗೆ ಅನ್ಯಾಯ ಮಾಡಿದ್ದಾರೆ ಅನಿಸಿದ್ದರೆ ಶ್ರದ್ಧೆ ಹೋಗುತ್ತದೆ ಅಲ್ಲವೇ. ಆ ಮನುಷ್ಯನ ಮೇಲೆ ನಂಬಿಕೆ ಹೋಗಿಬಿಡ್ತದೆ. ಮಾನೆ ತುಮಾರಿ ಶ್ರದ್ಧಾಕ ದುರುಪಯೋಗಕರೇ. ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಅಂದರೆ ಅರ್ಥವೇನು? ಚೆನ್ನಾಗಿದೆ ನೋಡಿ, ಸ್ವಾಮೀಜಿ ಇಲ್ಲಿ ಹೇಳಿದ್ದು ಚೆನ್ನಾಗಿದೆ. ನಮ್ಮನ್ನು ಮೋಸ ಮಾಡುವುದಂದರೆ ಅರ್ಥವೇನು? ನಮ್ಮ ಶ್ರದ್ಧೆಯನ್ನು ದುರುಪಯೋಗ ಮಾಡಿಕೊಳ್ಳೋದು. ಈ ಆಧುನಿಕ ಮತಾಂತರಗೊಳಿಸುವುದಿದೆಯಲ್ಲ, ಇದೆಲ್ಲವೂ ಶ್ರದ್ಧೆಯನ್ನು ದುರುಪಯೋಗ ಮಾಡಿ ಮೋಸ ಮಾಡುವುದೇ. ಮನುಷ್ಯನಲ್ಲಿ ಒಂದು ದೇವರಂದರೆ ಶ್ರದ್ಧೆ ಇರುತ್ತದೆ.
ಅದೇ ಶ್ರದ್ಧೆಯನ್ನು ಬಳಸಿ ಹಿಂದೂ ಮತ ಮೇಲೆ ದ್ವೇಷ, ಹಿಂದೂ ದೇವರೆಂದರೆ ದ್ವೇಷ, ಹಿಂದೂ ಗುರುಗಳು, ಹಿಂದೂ ಶಾಸ್ತ್ರ, ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆಯನ್ನು ಕೀಳಾಗಿ ತೋರಿಸಿ ಅದೇ ಶ್ರದ್ಧೆಯನ್ನು ಬಳಸಿ ಅದೇ ನಿಮಗೆ ಮೋಸ ಮಾಡೋದು. ನಿಮ್ಮ ಶ್ರದ್ಧೆಯನ್ನು ನಾಶ ಮಾಡುವುದು ಅಂದರೆ ಅರ್ಥವೇನು? ಈಗ ಇದೆ ಈ ಮತಾಂತರಗೊಳಿಸುವುದು ಇಸ್ಲಾಂ ಕ್ರಿಸ್ತು ಮತಗಳಿವೆಯಲ್ಲ ಅವು ರಾಕ್ಷಸ ಮತಗಳು. ಏಕೆ ಹೇಳಿದ್ದೇನೆಂದರೆ ಶ್ರದ್ಧೆಯನ್ನು ಹಾಳು ಮಾಡುವುದೇ ಅವರ ಮತ. ಮನುಷ್ಯರ ಶ್ರದ್ಧೆ ಮನುಷ್ಯನಲ್ಲಿರುತ್ತದೆ, ಆ ನಂಬಿಕೆಯನ್ನು ದುರುಪಯೋಗ ಮಾಡಿ ಮನುಷ್ಯನನ್ನು ಕೆಡಿಸುವುದೇ ಅವರ ಉದ್ದೇಶ. ಆ ಎರಡು ಕೆಡಿಸುವುದಕ್ಕೆ ಹುಟ್ಟಿವೆ, ಬೇರೆ ಏನಿಲ್ಲ. ಆದ್ದರಿಂದ ಧರ್ಮ ಗುರುಗಳು, ಧರ್ಮ ಬೋಧಕರು, ಆಚಾರ್ಯರು ಮಾಡುವುದೇನೆಂದರೆ ಮನುಷ್ಯರ ಶ್ರದ್ಧೆಯನ್ನು ಹಾಳು ಮಾಡಬಾರದು. ಅಂದರೆ ಶ್ರದ್ಧೆ ಹಾಳು ಮಾಡುವುದಂದರೆ ಅವರ ಶ್ರದ್ಧೆಯನ್ನು ಕೆಟ್ಟದಕ್ಕೆ ಬಳಸಿ ದುರುಪಯೋಗ ಮಾಡಿ ಮೋಸ ಮಾಡಿ ಅವರಿಗೆ ಶ್ರದ್ಧೆ ಹೋಗುವಷ್ಟು ಮಾಡುವುದು ಅಲ್ಲವೇ. ಅವರ ಶ್ರದ್ಧೆನೇ, ಅವರ ಶ್ರದ್ಧೆಯಿಂದ ಅವರಿಗೆ ಅನ್ಯಾಯ ಮಾಡಿದ್ದರೆ, ಮೋಸ ಮಾಡಿದ್ದರೆ, ಮನುಷ್ಯನಿಂದ ಇನ್ನೇನೋ ಮಾಡಿಸಿಕೊಂಡರೆ ಅವರಿಗೆ ಶ್ರದ್ಧಾ ವಿಶ್ವಾಸ ಹೋಗಿಬಿಡ್ತದೆ, ನನಗೆ ಅನ್ಯಾಯ ಮಾಡಿದ್ದಾರೆ ಅನಿಸುತ್ತದೆ. ಹಾಗೆ ಆಗಬಾರದು. ಅದು ಆಗಿದ್ದರೆ ನೋಡಿ ಈ ಸ್ವಾಮೀಜಿ ಚೆನ್ನಾಗಿದೆ, ಮಾನೇ ತುಮಾರಿ ಶ್ರದ್ಧಾಕ ದುರುಪಯೋಗಕರೆ. ನಿಮ್ಮಿಂದ ಯಾವುದೋ ಕೆಲಸ ಮಾಡಿಸಿಕೊಂಡು ಸಂಬಳ ಕೊಡಲ್ಲ, ಏನೋ ಚೆನ್ನಾಗಿ ಸಿಹಿಯಾಗಿ ಮಾತಾಡಿ ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ತಾರೆ, ನಿಮ್ಮಿಂದ ಹಣ ಕೊಡಿಸ್ತಾರೆ, ನೀವು ಅದು ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ ಹಣ ಕೊಡ್ತಾರೆ. ಹಣ ನೀವು ಕೊಟ್ಟ ನಂತರ ಹಣ ತೊಗೊಂಡುಬಿಟ್ಟು ಬೇರೆ ಅದಕ್ಕೆ ಬಳಸ್ಕೊಳ್ತಾರೆ ಅಲ್ಲವೇ. ನಿಮಗೆ ಯಾವುದು ಹೇಳ್ತಾರೋ ಅದಕ್ಕಲ್ಲದೆ ನಿಮ್ಮಿಂದ ಹಣ ತೊಗೊಂಡುಬಿಟ್ಟು ಬೇರೆ ಅದಕ್ಕೆ ಬಳಸ್ಕೊಂಡು ಬಿಡ್ತಾರೆ ಅಂದರೆ ಬಗೆಬೇಗೆಯಾದ ಮೋಸ ಅಲ್ಲವೇ. ನಿಮಗೆ ನೀತಿ ಧರ್ಮ ಹೇಳ್ತೀವಿ ಎಂದು ಕೆಟ್ಟದನ್ನೇ ಭಾರತ ದೇಶವನ್ನು ದ್ವೇಷ ಮಾಡುವುದು ಕ್ರಿಸ್ತು ಮಿಷನರಿಗಳಿದ್ದಾರೆ ನೋಡಿ, ಆಂಧ್ರದಲ್ಲಿ ತುಂಬ ಮಾಡ್ತಾ ಇದ್ದಾರೆ. ಬ್ರಿಟಿಷರೇ ಭಾರತ ದೇಶಕ್ಕೆ ಉದ್ಧರಣ ಮಾಡಿದ್ದಾರೆ. ಭಾರತ ದೇಶದಲ್ಲಿ ಭಾರತ ಮಾತಾ ಅಂದರೆ ಅವಳೊಬ್ಬ ವೇಶ್ಯ ಎಂದು ಮಾತಾಡುವುದು, ಹೀಗೆ ಮಾತಾಡ್ತಾರೆ. ಹಾಂ, ದೆನ್ ಬ್ರಿಟಿಷರೇ ನಮ್ಮನ್ನು ಉದ್ಧರಿಸಿದ್ದಾರೆ. ಇದೇನು ನೀವು ಕ್ರಿಸ್ತು ಮತ ಪ್ರಚಾರ ಅಂದರೆ ಭಾರತ ದೇಶಕ್ಕೆ ದ್ವೇಷ ಹೇಳಿಕೊಡ್ಬೇಕಾ? ಏಕೆಂದರೆ ಕ್ರಿಸ್ತು ಮಿಷನರಿ, ಕ್ರಿಸ್ತು ಮತ ಎನ್ನುವುದೊಂದು ರಾಕ್ಷಸ ಗುಂಡಗಳು ಅವರು. ನಿಮಗೆ ಎಲ್ಲ ಮತಗಳು ಸಮಾನ ಎನ್ನುವುದು ಭಯಂಕರ ಪಾಪ, ಅದು ಸಾಮಾನ್ಯ ಪಾಪ ಅಲ್ಲ, ಜನರನ್ನೆಲ್ಲ ನಾಶ ಮಾಡುವಂಥ ಭಯಂಕರ ಪಾಪ ಅದು. ಎಲ್ಲ ಮತಗಳು ಸಮಾನ ಹೇಳುವುದು ಯಾರೇ ಹೇಳಲಿ, ಎಷ್ಟು ದೊಡ್ಡವರೇ ಹೇಳಲಿ, ಅದು ಭಯಂಕರ ಪಾಪ. ಅದರಷ್ಟು ಪಾಪ ಇನ್ನೊಂದಿಲ್ಲ, ಮನುಷ್ಯರನ್ನು ನಾಶ ಮಾಡುವುದೇ ಆ ಮಾತು. ಇದು ನೋಡಿ, ಇದೇ ಹೇಳ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಡಿಮೆ, ಇಲ್ಲೆಲ್ಲೋ ಇದ್ದಿರಬಹುದು, ಹೆಚ್ಚಿಲ್ಲ. ಅಲ್ಲಿ ಆಂಧ್ರದಲ್ಲಿ ಭಯಂಕರವಾಗಿ ನಾನು ಕೇಳ್ತಾನೆ ಇದ್ದೇನೆ. ಅವರಿಗೆ ಈ ಮಾತು ಹೇಳ್ತಾರೆ ಅಂದರೆ ಏನು, ಜನರಲ್ಲಿರುವಂಥ ಶ್ರದ್ಧೆಯನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲೆಲ್ಲ ನಿಮ್ಮ ತಾಯಿ ತಂದೆಗೆ ವಿರುದ್ಧವಾಗಿ ತಾಯಿ ತಂದೆ ಮೇಲೆ ಆದರ ಹೋಗುವಂತೆ ಮಾತಾಡಿಸುವುದು, ನಿಮ್ಮ ಅಜ್ಜ ಅಜ್ಜಂದಿರು, ನಿಮ್ಮ ಪೂರ್ವಜರು, ನಿಮ್ಮ ವಂಶದ ಹಿಂದಿನವರು ಅವರ ಮೇಲೆ ಅನಾದರ ಉಂಟು ಮಾಡಿಸುವುದು, ನಿಮ್ಮ ದೇವರ ಮೇಲೆ ಅನಾದರ ಉಂಟು ಮಾಡಿಸುವುದು, ಭಾರತ ದೇಶ ಚರಿತ್ರ, ಭಾರತೀಯರು, ಭಾರತ ದೇಶ ಅಂದರೆ ಕೀಳಾಗಿ ನೋಡುವುದು, ದ್ವೇಷ ಮಾಡಿಸುವುದು, ಬ್ರಿಟಿಷರಂದರೆ ಮಹನೀಯರು ಎಂದು ಹೇಳಿಬಿಡುವುದು, ಇದೆಲ್ಲ ಏನು ಕ್ರಿಸ್ತು ಮತ. ಇದನ್ನು ಏನು ಮಾಡುವುದು? ನಿಮ್ಮ ಶ್ರದ್ಧೆಯನ್ನು, ನಂಬಿಕೆಯನ್ನು ದುರುಪಯೋಗ ಮಾಡಿ ನಿಮ್ಮನ್ನು ಕೆಡಿಸುವುದಲ್ಲವೇ ಇದು? ಇದು ಕೆಡಿಸುವುದಾ ಅಲ್ಲವಾ? ಮನುಷ್ಯನಿಗೆ ಒಂದು ನಂಬಿಕೆ ಎಂದಿರುತ್ತದೆ, ಆ ನಂಬಿಕೆಯನ್ನು ಬಳಸಿಕೊಂಡು ಮನುಷ್ಯರನ್ನು ಕೆಡಿಸುವುದು, ಇದೆಲ್ಲ ಕೆಡಿಸುವುದು. ಮನುಷ್ಯರನ್ನೆಲ್ಲ ಈ ತರಹ ಗುಂಡಗಳಾಗಿ ಮಾಡಿಬಿಡುವುದು. ತುಂಬ ಸಾವಿರ ಲಕ್ಷ ಜನರು ಇಡೀ ಭಾರತ ದೇಶ ಇಂಥ ಗುಂಡಗಳಾಗಬೇಕು. ಮರು ಅವರ ಗುರುಗಳು ಇದೇ ಉಪದೇಶ ಮಾಡುವ, ಇಂಥವರಿಗೆ ಅಲ್ಲಿರುವ ಸರ್ಕಾರ ತಿಂಗಳಿಗೆ ಒಂದು 5,000 ಸಂಬಳ ಕೊಟ್ಟು ಇದು ಮಾಡಿಸ್ತಾ ಇದೆ. ನಮ್ಮ ತಿರುಪತಿ ಹಣ ಕೊಟ್ಟು ಅವ್ರಿಗೆ ಕೊಡ್ತಾ ಇದೆ, ಕ್ರಿಸ್ತು ಮಿಷನರಿಗಳಿಗೆ, ಅವರಿಗೆ ರಕ್ಷಣೆ. ಏಕೆ? ನೀವು ಮಾಡಿ, ಧರ್ಮ ಪ್ರಚಾರ ಮಾಡಿ, ಇದು ಧರ್ಮ ಪ್ರಚಾರ. ಮರಿ ಇದೇನು ಅಂದರೆ ನಮ್ಮ ಮೂರ್ಖರು ಹೀಗೆ ಇದ್ದಾರೆ. ನಮ್ಮ ಹೇಳಲ್ಲ, ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ, ಬೇಡ
ಇಲ್ಲಿತ್ತು ನೋಡಿ ಒಂದು ಫೋಟೋ. ಹಾಂ, ಏನಾಯಿತು, ತೆಗೆದು ಬಿಟ್ರೆ? ನಾನೇ ತೆಗೆದು ಬಿಟ್ಟೆ. ನೀವೇ ತೆಗೆದು ಬಿಟ್ಟಿದ್ದೀರ? ನಾನು ತೆಗೆದು ಬಿಟ್ಟಿನ ನೆನಪಿಲ್ಲ, ನಾನೇ ತೆಗೆದು ಬಿಟ್ಟೆ ಅನಿಸುತ್ತೆ. ಅವನೇ ಪಾಪಾತ್ಮ. ಈ ಮುಖ್ಯಮಂತ್ರಿಯನ್ನು, ಆಂಧ್ರ ಪ್ರದೇಶ ಮುಖ್ಯಮಂತ್ರಿನಿ ಪ್ರಶಂಸ ಮಾಡಿ ಅವರೊಂದು ಅವತಾರ ಪುರುಷ ಅಂತ ಮಾಡಿಬಿಟ್ಟಿದ್ದು ಈ ಪಾಪಾತ್ಮನೇ. ನಮ್ಮ ಸ್ವಾಮೀಜಿ ಶಿಷ್ಯ ಎಂದು ಹೇಳ್ಕೊಡ್ತಾನೆ, ಆಂಧ್ರದಲ್ಲಿ ಪ್ರಸಿದ್ಧ, ಭಯಂಕರ ಇದ್ದಾರೆ. ಪಾ, ಎಷ್ಟು ಪಾಪಾತ್ಮರಂದರೆ, ಅವರು ಜಗದ್ಗುರು, ಪೀಠ ಕಟ್ಕೊಂಡ ಜಗದ್ಗುರುನ ತನಗೆ ತಾನೇ ಹೇಳ್ಕೊಂಡ, ಭಯಂಕರರು. ಅವನ್ ದಟ್ ಫೆಲ್ಲೋ ಈಗ ಮಾಡುತ್ತಿದ್ದು ನೋಡಿ, ಜನರ ಶ್ರದ್ಧೆಯನ್ನು ಹಾಳು ಮಾಡ್ತಾ ಇದ್ದಾನೆ. ತನ್ನ ವ್ಯಕ್ತಿಗತಕ್ಕೆ ಹಣ ಬರುವುದಾದರೆ, ಹಣ ಬರುವುದಾದರೆ ಎಷ್ಟು ಸುಳ್ಳಾದರೂ ಮೋಸ ಆದರೂ ಹೇಳ್ತಾರೆ. ಎಲ್ಲರೂ ಅಷ್ಟೇ, ರಾಜಕಾರಣಿಗಳು ಅಷ್ಟೇ, ಸನ್ಯಾಸಿಗಳು ಅಷ್ಟೇ. ಧರ್ಮಕ್ಕೆ ದ್ರೋಹ ಮಾಡುವುದೇ ಅವರ ಕೆಲಸ. ಮತ್ತು ನಾವೇ ಬಂದು ಲೋಕವನ್ನು ಉದ್ಧರಿಸಿದ್ದೇವೆ ಎಂದು ಹೇಳ್ತಾರೆ. ನಾವೇ ಇಷ್ಟೆಲ್ಲ ಉದ್ಧರಿಸಿದ್ದೇವೆ. ತೋ ಏಕ್ ಜಗ ಜಾನೆ ಸೇ ಆಪ್ಕೋ ವಹಾ ಲೋಗೊಂಕೆ ಪ್ರತಿ ಸಂಶಯ ಮೇಲೆ. ಒಂದು ಒಂದು ಜಾಗಕ್ಕೆ ಹೋದರೆ ಅಲ್ಲಿರುವ ಜನರ ನಡತೆ, ಅವರ ಮಾತು ನೋಡಿದ್ದರೆ ನಮಗೆ ಸಂದೇಹ ಹುಟ್ಟುತ್ತದೆ. ಅಂದರೆ ಮೋಸ ಹೋದರೆ ನಮಗೆ ಸಂದೇಹ ಹುಟ್ಟುತ್ತದೆ, ಶ್ರದ್ಧ ಗಟ್ಟಿಯಾಗಲ್ಲ. ಇನ್ನೊಂದು ಕಡೆ ಹೋದರೆ ಶ್ರದ್ಧೆ. ಎರಡಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ. ತೋ ಯಥೋ ಸಂಭವ ಹೇಕಿ ಕಹಿ ಠಗೆ ಜಾವೋ, ಇಲ್ಲಿ ನಿಮಗೆ ಮೋಸ ಮಾಡ್ತಾರೆ, ಹಣ ತಿಂದು ಬಿಡ್ತಾರೆ ನಿಮ್ಮಿಂದ, ಹಣ ತಗೊಂಡು ಬಿಟ್ಟು, ಅಥವಾ ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ತಾರೆ. ನಮಗೆ ಅನಿಸುತ್ತದೆ ನಮ್ಮನ್ನು ಮೋಸ ಮಾಡಿದ್ದಾರೆ ಎಂದು ನಂತರ ಗೊತ್ತಾಗ್ತದೆ. ಆವಾಗ ಗೊತ್ತಾಗಲ್ಲ, ನಂತರ ಗೊತ್ತಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಕೋಪ ಬರುತ್ತದೆ ಹೊರತು ಏನು ಮಾಡೋಕ್ಕಾಗಲ್ಲ. ಏನಾದರೂ ಮಾಡೋಕ್ಕಾಗ್ತದೆ, ಕೋಪ ಬರ್ತದೆ ಅಷ್ಟೇ. ಮಾನೆ ತುಮ್ಹಾರಿ ಶ್ರದ್ಧಾ ಕಾ ದುರುಪಯೋಗ ಕರೆ, ಅವರು ತುಮಸೆ ಕುಚ್ ಪೈಸಾ, ತುಮಸೆ ಕುಚ್ ಐಸಾ ಪೈಸಾ ಲೇಲೆ ಯಾ ತುಮಕೋ ಕಿಸಿ ಕಾಮ್ಯ ಜೋತ್ಲೆ. ಹಾಂ, ಎಷ್ಟೋ ಪೈಸಾ ತಗೊಂಡು, ಹಣ ತಗೊಂಡು ಬಿಟ್ಟು ನಿಮ್ಮನ್ನು ಯಾವುದೋ ಒಂದು ಮೋಸನಲ್ಲಿ ಸಿಕ್ಕಿಸ್ತಾರೆ. ಏತೋ ದುನಿಯಾಕಿ ಬಾಹರಿ ಚೀಸ್ ಹೇ, ಇದು ಪ್ರಪಂಚದಲ್ಲಿ, ಸಮಾಜದಲ್ಲಿ ನಡೆಯುತ್ತದೆ. ಹೆಚ್ಚಿನ ಜನರು ಹೀಗೇ ಇರುತ್ತಾರೆ, ಮೋಸಗಾರರು. ತೋ 10 ರೂಪಾಯಿ ಖರ್ಚು ಕರ್ಕೆ ಯಾ 4 ಗಂಟೆ ಸೇವಾ ಕರ್ಕೆ, ಅಗರ್ ತುಮಾರೆ ಅಂತಃಕರಣಕ್ಕೆ ಶ್ರದ್ಧಾಕಿ ಪೂಂಜಿ ಮಿಲಿ ತೋ ತುಮಕೋ ಬೋ ಶ್ರದ್ಧಾ ಸಸ್ತೆ ಮೇ ಮಿಲಿ. ವಹ ಮಹಂಗಿ ನಹಿ ಪಡಿ, ಹೃದಯಕ್ಕೆ ಶ್ರದ್ಧಾ ಸಂಪತ್ತಿ ಬಡೀ ಚೀಸ್ ಹೇ, ಬಾಹರ್ಕೆ ಸಂಪತ್ತಿ ಛೋಟಿ ಚೀಸ್ ಹೇ. ಅಂದರೆ ನಿಮಗೆ ಏನೋ ಸ್ವಲ್ಪ ಹಣ ಕೊಟ್ಟು, ಹಣ ತಗೊಂಡು ಬಿಟ್ಟು ನಿಮ್ಮಿಂದ ಏನೋ ಮಾಡಿಸಿಬಿಟ್ಟರೆ ಇದು ಲೌಕಿಕ ನಂಬಿಕೆ. ಇವರೇನು ಹೇಳಿದ್ದಾರೆ, ಇದು ಪ್ರಪಂಚದಲ್ಲಿರುವಂಥ ಲೌಕಿಕ, ಸಾಂಸಾರಿಕ, ಲೌಕಿಕ ಶ್ರದ್ಧ. ಲೌಕಿಕ ಶ್ರದ್ಧ ಅಂದರೆ ಲೌಕಿಕದಲ್ಲಿ, ಸಂಸಾರ ಜೀವನದಲ್ಲಿ, ಮನುಷ್ಯರಲ್ಲಿ ಹುಟ್ಟುವ ಶ್ರದ್ಧೆ. ಅದಕ್ಕಿಂತ ಶಾಸ್ತ್ರದಲ್ಲಿರುವ ಭಗವಂತನ ಮೇಲೆ ಶ್ರದ್ಧ, ಗುರುಗಳ ಮೇಲೆ ಶ್ರದ್ಧ, ಪುಣ್ಯಪಾಪಗಳ ಮೇಲೆ ಶ್ರದ್ಧ, ಈ ಶ್ರದ್ಧ ಇನ್ನೂ ದೊಡ್ಡದು. ಇದು ನಿಗೂಢವಾಗಿದ್ದು, ಅದು ಲೌಕಿಕ ನಂಬಿಕೆ, ಇದು ಆಧ್ಯಾತ್ಮಿಕ ನಂಬಿಕೆ. ಶ್ರದ್ಧಾಕಿ ಪುಂಜಿ ಮಿಲಿ ತುಮಕೂತ ವಹ ಶ್ರದ್ಧಾ ಸಸ್ತೆ ಮೇ ಮಿಲಿ ವ ಮಹಂಗಿ ನಹಿ ಪಡಿ, ಹೃದಯಕ್ಕೆ ಶ್ರದ್ಧಾ ಸಂಪತ್ತಿ ಬಡೀ ಚೀಸ್ ಹೇ, ಅವ್ರ ಬಾಹರ್ಕಿ ಸಂಪತ್ತಿ ಛೋಟಿ ಚೀಸ್ ಹೇ. ಲೌಕಿಕ ಮನುಷ್ಯರ ಮೇಲೆ ನಂಬಿಕೆ ಎನ್ನುವುದು ಸಣ್ಣ ವಿಷಯ, ಶಾಸ್ತ್ರೀಯ ನಂಬಿಕೆ ಇನ್ನು ದೊಡ್ಡ ವಿಷಯ. ಕ್ಯೋಂಕಿ ಬಾಹರ್ಕಿ ಸಂಪತ್ತಿ ಸೇ ಭೋಗ ಮಿಲ್ತಾ ಹೇ, ಹೊರಗಿನ ನಂಬಿಕೆಯಿಂದ ನಿಮಗೆ ಹೊರಗಿನ ವಸ್ತುಗಳೇ ಸಿಗ್ತವೆ, ಶಾಸ್ತ್ರೀಯ ನಂಬಿಕೆಯಿಂದ ಪರಮಾತ್ಮ ಪ್ರಾಪ್ತಿ, ಮೋಕ್ಷ, ಸದ್ಗತಿ ಸಿಗ್ತದೆ. ಈ ನಂಬಿಕೆ ದೊಡ್ಡದು, ಆ ನಂಬಿಕೆ ಲೌಕಿಕ. ಯಶ್ ಮಾನ್ ಮಿಲ್ತಾ ಹೇ, ಲೌಕಿಕ ಸಂಪತ್ತಿ, ಕೀರ್ತಿ, ಅಧಿಕಾರ, ಹಣ ಇದೇ ಸಿಗ್ತದೆ, ಯಾವುದು ಲೌಕಿಕ ಶ್ರದ್ಧೆಯಿಂದ. ಶಾಸ್ತ್ರೀಯ ಶ್ರದ್ಧ ಬೇರೆ. ಭೀತರ್ಕಿ ಸಂಪತ್ತಿ ಶ್ರದ್ಧಾತೋ ಭಗವಾನ್ ಮಿಲ್ತೆ ಹೇ. ಅದೇ ನೋಡಿ, ಆಧ್ಯಾತ್ಮಿಕ ಶ್ರದ್ಧೆಯಿಂದ ಭಗವತ್ ಪ್ರಾಪ್ತಿಯಾಗುತ್ತದೆ, ಲೌಕಿಕ ನಂಬಿಕೆಯಿಂದ ಲೌಕಿಕ ಕೆಲಸಗಳು, ಹಣ, ಸಂಪತ್ತಿ, ಭೋಗ ಇತ್ಯಾದಿಗಳು ಸಿಗ್ತವೆ. ಇದು ತೋ ಜಿಸ್ಯ ಜಾದಾ ಕೀಮತಿ ಚೀಸ್ ಮೇಲೆ ವಹ ಜಾದಾ ಕೀಮತಿ ಹೇ, ಅಥ ಜಿಸ್ಕೆ ಸಂಘ ಮೇ ಬೈಠನೆ ಸೆ ಜಿಸ್ಕಿ ಬಾತ್ ಸುನ್ನೆ ಸೆ ಅಪ್ಪನೇ ಮನ ಮೇ ಸಬ್ಕೆ ಪ್ರತಿ ಶಂಕಾ ಬಡ್ತಿ ಹೇ, ಅಶ್ರದ್ಧ ಬಡ್ತಿ ಹೋ, ಉಸ್ಕಾ ಸಂಘ ಸಾಧಕ್ಕೋ ಕಭೀ ನಹಿ ಕರ್ನ ಚಾಯಿಯೇ. ಇದು ನೋಡಿ, ಎಲ್ಲಿ ಹೋದರೆ ನಮ್ಮ ಆಧ್ಯಾತ್ಮಿಕ ಶ್ರದ್ಧ ಹಾಳಾಗುತ್ತದೋ, ನಂಬಿಕೆ ಹೋಗುತ್ತದೋ, ಅಂಥ ಜಾಗಕ್ಕೆ ಹೋಗಬಾರದು. ಹೋದರೆ ನಮ್ಮ ಶ್ರದ್ಧೆಯನ್ನು ನಾಶ ಮಾಡ್ತಾರೆ, ನಮ್ಮ ಮನಸ್ಸನ್ನು ಕೆಡಿಸ್ತಾರೆ, ನಂಬಿಕೆ ಇಲ್ಲದಂತೆ ಮಾಡ್ತಾರೆ.
ಅದರಿಂದ ಎಲ್ಲೆಲ್ಲಿಗೂ ಹೋಗಬಾರದು. ಅಥ ಜಿಸ್ಕೆ ಸಂಗಮೇ ಬೈಠನೆ ಸೆ ಜಿಸ್ಕಿ ಬಾತ್ ಸುನ್ನೆ ಸೆ ಅಪನೆ ಮನ್ಮೆ ಸಬ್ಕೆ ಪ್ರತಿ ಶಂಕಾ ಬಡ್ತಿ ಹೋ ಅಶ್ರದ್ಧಾ ಬಡ್ತಿ ಹೋ ಉಸ್ಕಾ ಸಂಗ ಸಾಧಕ್ಕೋ ಕಭಿ ನಹಿ ಕರ್ನಾ ಚಾಹಿಯೇ ಉಸ್ಸೆ ಬಚ್ಕರ್ ಹೀ ರಹನಾ ಚಾಹಿಯೇ ಔರ್ ಉಸ್ಮೇ ಭಿ ದೋಷ ದೃಷ್ಟಿ ನಹಿ ಕರ್ನಿ ಚಾಹಿಯೇ ಯ ಲೋಗೋಂ ಕಿ ತೋ ಜೀವಿಕಾ ಹೀ ಹೋತಿ ಹೇ ದೂಸರೋಂ ಕಿ ನಿಂದಾ ಕರ್ನಾ ಅದು. ಈ ಕೆಲವರು ಇನ್ನೊಬ್ಬರ ಶ್ರದ್ಧೆಯನ್ನು ನಾಶ ಮಾಡುವುದು ಅವರ ಉದ್ಯೋಗವೇ, ಅವರು ವೃತ್ತಿ ಮಾಡಿಕೊಂಡು ಬಿಟ್ಟರು. ಕ್ರೈಸ್ತು ಮತಗಳು, ಇಸ್ಲಾಂ ಮತ ಮನುಷ್ಯರ ಶ್ರದ್ಧೆಯನ್ನು ನಾಶ ಮಾಡುವುದು. ನಿಮ್ಮ ದೇವರ ಮೇಲೆ, ನಿಮ್ಮ ಭಗವಂತನ ಮೇಲೆ, ಶಾಸ್ತ್ರ ಮೇಲೆ, ಗುರುಗಳ ಮೇಲೆ ಶ್ರದ್ಧೆಯನ್ನು ನಾಶ ಮಾಡುವುದೇ ಅವರ ಕೆಲಸ. ಅದಕ್ಕೋಸ್ಕರನೇ ಅವರು ಹುಟ್ಟಿದ್ದಾರೆ, ಅವ್ರ ಕೆಲಸನೇ ಅದು. ಎಷ್ಟು ಭಯಂಕರ ಕೆಲಸ ನೋಡು, ಸಾಮಾನ್ಯ ಕೆಲಸವ? ಅದರಿಂದ ಅಂಥ ಜಾಗಕ್ಕೆ ಹೋಗಬಾರದು. ಎಲ್ಲಿ ನಮ್ಮ ಶ್ರದ್ಧಾಭಕ್ತಿ ಹಾಳಾಗುತ್ತದೋ, ನಮ್ಮ ಮನಸ್ಸು ಇನ್ನೂ ವಿಚಲಿತವಾಗುತ್ತದೋ, ಮನಸ್ಸು ಕೆಟ್ಟು ಹೋಗುತ್ತದೋ, ನಮಗೆ ಭಗವಂತನ ಮೇಲೆ, ಗುರುಗಳ ಮೇಲೆ, ಶಾಸ್ತ್ರ ಮೇಲೆ ಶ್ರದ್ಧ ಗಟ್ಟಿಯಾಗಿರುವ ಶ್ರದ್ಧ ಸಡಿಲವಾಗುತ್ತದೆ, ನಂಬಿಕೆ ಹೋಗುತ್ತದೆ. ಅವರನ್ನು ನೋಡಿದರೆ, ಅವರು ಮಾಡುವ ಕೆಲಸ ಅವರನ್ನು ನೋಡಿದರೆ ಶ್ರದ್ಧಾಭಕ್ತಿ ಸಡಿಲವಾಗುತ್ತದೆ. ಅಂಥದ ಜಾಗದಲ್ಲಿ ಹೋಗಬಾರದು. ಅವರು ವೇಷ ಹಾಕ್ಕೊಳ್ಳಬಹುದು, ಸನ್ಯಾಸಿ ವೇಷ ಹಾಕಬಹುದು, ವೇದಮಂತ್ರ ಹೇಳಬಹುದು, ಪೂಜಾ ಮಾಡಬಹುದು, ಮಂದಿರ ಕಟ್ಟಬಹುದು, ಆದರೂ ಮೋಸಗಾರರು. ಅಂಥ ಜಾಗಕ್ಕೆ ಹೋದರೆ ಮನಸ್ಸು ವಿಕೃತವಾಗಿ, ಮನಸ್ಸು ಮಲಿನವಾಗಿ ಶ್ರದ್ಧಾಭಕ್ತಿ ಹೋಗಿಬಿಡುತ್ತದೆ. ಅಂಥ ಜಾಗಕ್ಕೆ ಹೋಗಬಾರದು. ಎಲ್ಲಿ ಶ್ರದ್ಧ ಗಟ್ಟಿಯಾಗುತ್ತದೋ ಅಂಥ ಕೆಲಸ, ಅಂಥ ಮನುಷ್ಯರು. ಇದೇ ಸತ್ಸಾಂಗತ್ಯ. ಸತ್ಸಾಂಗತ್ಯ ಅಂದರೆ ಏನಿಗೋ ಇದೆ, ಇದೇ ಸತ್ಸಾಂಗತ್ಯ. ತೋ ನಾರಾಯಣ ಶ್ರದ್ಧಾ ಕಹನ್ಸೆ ಮಿಲ್ತಿ ಹೇ ಶ್ರವಣ ಸಂಭೃತಯ. ಈ ಶ್ರದ್ಧಾ ಹೇಗೆ ಹುಟ್ಟುತ್ತದೆ ಅಂದರೆ ಶಾಸ್ತ್ರ ಶ್ರವಣದಿಂದ, ಗುರುಗಳ ಸತ್ಸಾಂಗತ್ಯದಿಂದಲೇ ಶ್ರದ್ಧ ಗಟ್ಟಿಯಾಗುತ್ತದೆ. ಶ್ರವಣ್ಸೆ ಮಿಲ್ತಿ ಹೇ ಅವ್ರ ಫಿರ್ ವಹ ಕಹಾ ಬಡ್ತಿ ಹೇ ಭಗವಾನ್ಗೆ ಯಶ್ಮೆ ಬಡ್ತಿ ಹೇ. ಭಗವಂತನ ಕೀರ್ತಿ, ಭಗವಂತನ ಮಹಿಮೆ, ಲೀಲಗಳು, ಭಗವತ್ ಕಥಾ, ಇನ್ನು ಭಗವಂತನ ಕಥಾ ಇನ್ನೂ ಕೇಳುತ್ತಾ ಕೇಳುತ್ತಾ ಇದ್ದರೆ ಶ್ರೇಷ್ಠ ಬೆಳೆಯುತ್ತದೆ ಶ್ರದ್ಧೆ. ಇಸ್ಸೆ ಕ್ಯಾ ಹೋತಾ ಹೇ ಅಂತಃಕರಣಕ್ಕೆ ಐಸಿ ಶುದ್ಧಿ ಹೋತಿ ಹೇ ಜೊ ದಾನ್ ತಪ್ ಅಧ್ಯಯನಾದಿಕೆ ದ್ವಾರ ಬಿಲ್ಕುಲ್ ನಹಿ ಹೋ ಸಕ್ತಿ. ಕೇವಲ ದಾನ ಮಾಡ್ತಾರೆ, ಆದರೆ ದಾನದಲ್ಲಿಯೂ ಅಭಿಮಾನ ಇಟ್ಕೊಳ್ತಾರೆ. ತೋರಿಸುವುದು ಡಾಂಬಿಕತಾ. ಡಾಂಬಿಕತಾ ಅಂದರೆ ತೋರಿಸ್ಕೊಳ್ತಾರೆ, ನಾವಿಷ್ಟು ಮಾಡಿದ್ದೇವೆ, ಅಷ್ಟು ಮಾಡಿದ್ದೇವೆ, ಇದರಿಂದ ತೋರಿಸ್ಕೊಳ್ತಾರೆ. ಬಟ್ ಹೃದಯದಲ್ಲಿ ಭಕ್ತಿ ಶ್ರದ್ಧಾ ಗಟ್ಟಿಯಾಗಲ್ಲ. ಸಿ, ದಾನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ತಪಸ್ಸಿನಲ್ಲಿಯೂ ತೋರಿಸುವುದು ಹೆಚ್ಚಿರುತ್ತದೆ. ಶ್ರವಣ ಸೆ ಮಿಲ್ತಿ ಹೇ ಔರ್ ಫಿರ್ ವಹ ಕಹಾ ಬಡ್ತಿ ಹೇ ಭಗವಾನ್ಗೆ ಯಶ್ಮೆ ಬಡ್ತಿ ಹೇ. ಇಸ್ಸೆ ಕ್ಯಾ ಹೋತಾ ಹೇ ಅಂತಃಕರಣಕ್ಕೆ ಐಸಿ ಶುದ್ಧಿ ಹೋತಿ ಹೇ ಅಂದರೆ
ಶಾಸ್ತ್ರೋಕ್ತ ಶಾಸ್ತ್ರ ಅಧ್ಯಯನ, ತಪಸ್ಸು, ದಾನ. ಶಾಸ್ತ್ರದ ಅಧ್ಯಯನ ಅಂದರೆ ಪಾರಾಯಣಗಳು, ಅಧ್ಯಯನ, ದಾನ, ತಪಸ್ಸು. ಶಾಸ್ತ್ರದ ಅಧ್ಯಯನ, ದಾನ, ತಪಸ್ಸುದಿಂದ ಮನಸ್ಸು ಶುದ್ಧವಾಗಬೇಕೇ ಹೊರತು ಅಭಿಮಾನ ಬೆಳೆಯುವುದಾದರೆ ಅದು ಶಾಸ್ತ್ರ ಅಧ್ಯಯನವಲ್ಲ. ತಪಸ್ಸಿನಿಂದ ಇನ್ನೂ ಅಭಿಮಾನ ಬೆಳೆದು ಶ್ರದ್ಧೆ ಕಲ್ಕೊಂಡುವುದಾದರೆ ಅದು ತಪಸ್ಸಲ್ಲ. ದಾನ ಮಾಡಿದ್ದರೆ ಮನಸ್ಸಿಗೆ ಇದು ನೋಡಿ ಭಗವಂತನಿಗೆ ಕೊಡ್ತಾ ಇದ್ದೀನಿ ಅಥವಾ ಪುಣ್ಯಗೋಸ್ಕರ ಕೊಡ್ತಾ ಇದ್ದೀನಿ, ಇದು ಪುಣ್ಯಗೋಸ್ಕರ ಮಾಡುವುದು ಅಂದರೆ ಇದು ದೇವತರ ನಿಮಿತ್ತವಾಗಿ ಕೊಡ್ತಾ ಇದ್ದೀವಿ, ಅದರಿಂದ ನಿಮಗೆ ಪುಣ್ಯಪಾಪ ಮೇಲೆ ನಂಬಿಕೆ ಗಟ್ಟಿಯಾಗಲಿ. ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂದರೆ ಭಗವದ್ಬುದ್ಧಿ ಗಟ್ಟಿಯಾಗಲಿ ಅಷ್ಟೇ ಹೊರತು ಅದರಲ್ಲಿ ನಾನು ಇಷ್ಟು ದಾನ ಮಾಡಿದೆ, ಇಷ್ಟು ಜನರು ನೋಡಿದ್ದೇವೆ, ನಮ್ಮ ಹೆಸರು ನ್ಯೂಸ್ ಪೇಪರ್ಗೆ ಬಂತು, ಎಲ್ಲರು ನೋಡ್ತಾ ಇದ್ದಾರೆ, ಈ ಭಾವ ಗಟ್ಟಿಯಾಗಬಾರದು, ಅಭಿಮಾನ ಗಟ್ಟಿಯಾಗಬಾರದು, ತೋರಿಸಿಕೊಳ್ಳುವುದು ಗಟ್ಟಿಯಾಗಬಾರದು. ಯಾವುದು? ಭಗವಂತನಿಗೆ, ಭಗವಂತನ ಮೇಲೆ ನಂಬಿಕೆ, ಪುಣ್ಯಪಾಪ ಮೇಲೆ ನಂಬಿಕೆ, ಅದು ಗಟ್ಟಿಯಾಗಬೇಕು. ದಾನದಿಂದ ಇದು ನನ್ನದು ಎಂದು ಅಭಿಮಾನ ಬಿಡಬೇಕು. ನೋಡಿ, ಹಣ ಸಂಪಾದಿಸುವಾಗಲೂ ನಮ್ಮ ಒಬ್ಬರದಲ್ಲ. ನಾವು ಸಂಪಾದಿಸುವಾಗ ಅದಕ್ಕೆ ಏನೇನೋ ಇರುತ್ತದೆ, ಮಿಕ್ಕ ಜನರ ಸಹಕಾರವೂ ಇರುತ್ತದೆ, ಭಗವಂತನ ಅನುಗ್ರಹ ಇರುತ್ತದೆ, ಮಿಕ್ಕ ಜನರ ಸಹಾಯ ಇರುತ್ತದೆ, ಅದರಿಂದ ಎಲ್ಲರದು ಸ್ವಲ್ಪ ಸಹಕಾರ ಇದ್ದೇ ಇದೆ. ಆಯಿತು, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದರೂ ಅದನ್ನು ಇನ್ನೊಬ್ಬರಿಗೆ ಕೊಡುವುದರಲ್ಲಿ ನಮಗೆ ಲಾಭ ಇದೆ, ಆಧ್ಯಾತ್ಮಿಕ ಲಾಭ ಇದೆ. ಇನ್ನೊಬ್ಬರಿಗೆ ದಾನ ಮಾಡದಿದ್ದರೆ, ನಾವೇ ಇಟ್ಟುಕೊಂಡರೆ ನಮಗೆ ಹಣ ಉಳಿಯುತ್ತದೆ, ಆದರೆ ಇದಕ್ಕಿಂತ ಹೆಚ್ಚಾಗಿ ಹೃದಯದಲ್ಲಿರುವ ಶ್ರದ್ಧಾ, ಭಕ್ತಿ, ಸಮರ್ಪಣಾ, ವೈರಾಗ್ಯ ಅದು ಬೆಳೆಯಲ್ಲ. ಅದರಿಂದ ನಾವು ದಾನ ಮಾಡುವಕ್ಕೆ ಅವಕಾಶ ಸಿಕ್ಕಿದ್ದರೆ ನಮ್ಮ ಮನಸ್ಸೇ ನನ್ನದು ನನ್ನದು ಎಂದು ಅಭಿಮಾನ ಬಿಡುತ್ತಾ ಇದೆ, ನಮ್ಮ ಮನಸ್ಸೇ ಶುದ್ಧವಾಗುತ್ತದೆ, ನಮಗೆ ಒಳ್ಳೆಯದು. ಆದ್ದರಿಂದ ದಾನದಲ್ಲಿ ನಮಗೆ ದಾನ ಮಾಡುವ ಅವಕಾಶ ಸಿಕ್ಕಿತು, ಇದು ನನಗೆ ಅನುಗ್ರಹ ಆಯಿತು ಎಂದು ಭಾವನದಿಂದ, ವಿನಯದಿಂದ ಮಾಡಬೇಕು, ಭಕ್ತಿಯಿಂದ, ವಿನಯದಿಂದ, ಆಧಾರದಿಂದ ಮಾಡಬೇಕು ದಾನ. ಅಷ್ಟೇ ಹೊರತು ನಾವೇನ್ಕೊಳ್ತೀವಿ, ಲೌಕಿಕರ ದಾನ ಬೇರೆ. ಲೌಕಿಕರ ದಾನ ಏನು ಮಾಡ್ತೀವಿ, ಲೌಕಿಕರ ದಾನ ಮಾಡುವವರು ದೊಡ್ಡವರು, ತಗೊಂಡುವವರು ಭಿಕ್ಷುಕರು, ಅವರೇನು ಹೇಳ್ತಾರೆ, ದೀನರಾಗಿರುತ್ತಾರೆ. ದೀನ ಅಂದರೆ ಏನು ಹೇಳ್ತಾರೆ, ಕೆಳಮಟ್ಟದವರು. ದೀನ ಅಂದರೆ ಏನು ಹೇಳ್ತಾರೆ ಸಂಸ್ಕೃತದಲ್ಲಿ, ದೀನರಾಗಿರುತ್ತಾರೆ. ಅದು ಲೌಕಿಕರದು ದಾನ ಅಲ್ಲ, ಅದು ಭಿಕ್ಷುಕರಿಗೆ ಕೊಡುವುದು. ಅದರಿಂದ ಏನಾಗ್ತದೆ, ಕೊಡುವವನಿಗೆ ಒಂದು ಅಭಿಮಾನ ಹೆಚ್ಚು, ನಾನು ದೊಡ್ಡವನೆಂದು. ತಗೊಂಡವರು ಗತಿ ಇಲ್ಲದೆ, ನಾನು ಭಿಕ್ಷುಕ, ನಾನು ಬದುಕಕ್ಕಾಗಲ್ಲ ಎಂದು ತಗೊಳ್ತಾನೆ. ಇದರಿಂದ ಇವರ ನಾನು ಇಷ್ಟು ಜನರಿಗೆ ಉಪಕಾರ ಮಾಡಿದೆ, ಇಷ್ಟು ಮಾಡಿದೆ ಎಂದು ಅಭಿಮಾನ ಬೆಳೆಯುತ್ತದೆ. ಇದು ದಾನ ಆಗಲ್ಲ, ಶಾಸ್ತ್ರೋಕ್ತ ದಾನ ಆಗಲ್ಲ. ಅಂದರೆ ಶಾಸ್ತ್ರೋಕ್ತವಾದ ಆಧ್ಯಾತ್ಮಿಕ ಲಾಭ ಆಗಲ್ಲ, ಶ್ರದ್ಧಾ, ಭಕ್ತಿ, ವಿನಯ, ಆದರ ಬೆಳೆಯಲ್ಲ. ಕರುಣೆಯಿಂದ ಕೊಡ್ತಾರೆ ಕೆಲವರು, ಅಯ್ಯೋ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಕರುಣೆಯಿಂದ ಕೊಟ್ಟರೆ ಅದು ಒಳ್ಳೆಯದೇ. ಆದರೆ ಕರುಣ ಎಂಬುದು ಮನುಷ್ಯ ಗುಣ, ಕರುಣದಲ್ಲಿ ಭಕ್ತಿ ಇಲ್ಲ, ಕರುಣದಲ್ಲಿ ಭಕ್ತಿ ಇಲ್ಲ, ಶ್ರದ್ಧಾಭಕ್ತಿ ಇಲ್ಲ. ಲೌಕಿಕರು ಎಷ್ಟೋ ಜನರು ದಾನ ಮಾಡ್ತಾ ಇದ್ದಾರೆ, ಅಯ್ಯೋ ಅವರು ಕಷ್ಟದಲ್ಲಿದ್ದಾರೆ ಕೊಡೋಣ. ಇದೆಲ್ಲ ಏಕೆ, ಸಾಮಾಜಿಕ ದೃಷ್ಟಿ, ಸಾಮಾಜಿಕ ಅರಿವು, ಸಾಮಾಜಿಕ ಅರಿವಿನಿಂದ ಪ್ರಜ್ಞ, ಸಾಮಾಜಿಕ ಪ್ರಜ್ಞೆಯಿಂದ, ಪ್ರಜ್ಞೆ ಹೇಳ್ತಾರೆ ಅರಿವು ಹೇಳ್ತಾರೆ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆಯಿಂದ ಮನುಷ್ಯ ಭಾವ, ಕರುಣೆ ಎನ್ನುವುದು ಮನುಷ್ಯ ಭಾವ, ಮನುಷ್ಯ ಭಾವದಿಂದ ಕೊಡ್ತೀರಿ, ಅದರಿಂದ ನಿಮ್ಮಲ್ಲಿ ಮನುಷ್ಯ ಕರುಣ ಬೆಳೆಯುತ್ತದೆ. ಆದರೆ ಶ್ರದ್ಧಾಭಕ್ತಿ ಬೇರೆ, ಶ್ರದ್ಧಾಭಕ್ತಿ ಅದಕ್ಕಿಂತ ಮೇಲಿನ ಮಟ್ಟದು. ಮನುಷ್ಯ ಭಾವವಾದ ಕರುಣೆ ಇರಬೇಕು, ಅದು ಒಳ್ಳೆಯದೇ. ಆದರೆ ಈ ಕಾಲದಲ್ಲಿ ಮನುಷ್ಯ ಕರುಣ ಎಷ್ಟಾಯಿತಂದರೆ, ಶ್ರದ್ಧಾಭಕ್ತಿಯನ್ನು ಕಡೆಗಣಿಸಿ ಮನುಷ್ಯನಿಗೆ ಕೊಡು ಎಂದು ಮಾತು ಮಾತಾಡ್ತಾ ಇದ್ದಾರೆ ಈ ಕಾಲದಲ್ಲಿ. ಮನುಷ್ಯನ ಕಷ್ಟದಲ್ಲಿದ್ದಾರೆ ಕೊಟ್ಟುಬಿಡು ಅಷ್ಟೇ, ಪೂಜಾ ಗೀಜಾ ಎಲ್ಲ ತೆಗೆದುಬಿಡು. ಒಬ್ಬ ಸಿನಿಮಾ ತೆಗೆಯುತ್ತಾರೆ, ಪೂಜೆ ಮಾಡ್ತಾ ಇದ್ದಾರೆ, ಆ ಪೂಜೆಗೆ ಅಡ್ಡಿ ಮಾಡಿ ಆ ಪೂಜಾ ವಸ್ತುಗಳನ್ನು ತೋಗಿ ಬಡವರಿಗೆ ಕೊಡ್ತೀವಿ ಎಂದು ಹೇಳ್ತಾರೆ. ಆ ಬಡವರಿಗಿಂತ ಹೆಚ್ಚಾ, ಪೂಜೆ ವೇಸ್ಟ್ ಎಂದು ಹೇಳ್ತಾನೆ, ಬಡವರೇ ಹೆಚ್ಚು ಕೊಡಬೇಕು ಎಂದು ಹೇಳ್ತಾರೆ. ಇದರಲ್ಲಿ ಏನಿದೆ, ಕರುಣೆ ಇದೆ, ಆದರೆ ಕರುಣ ಜೊತೆಗೆ ಅಭಿಮಾನ, ಅಹಂಕಾರ ಇದೆ. ಮನುಷ್ಯ ಕರುಣ ಇದೆ, ಆದರೆ ಶ್ರದ್ಧಾಭಕ್ತಿ ಇಲ್ಲ. ನೋಡಿ, ಮೂರು ಬಗೆ ದಾನಗಳು,
ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕೆ ಅಭಿಮಾನದಿಂದ ಅಹಂಕಾರದಿಂದ ಅವರನ್ನು ಇನ್ನೊಬ್ಬರನ್ನು ಕಡೆಗಣಿಸುವುದಕ್ಕೆ ಮಾಡುವ ದಾನ ತಾಮಸ ದಾನ, ಕೆಳಮಟ್ಟದ ದಾನ. ಒಬ್ಬನು ಕಷ್ಟದಲ್ಲಿದ್ದಾರೆ, ಅವನಿಗೆ ಬೇಕು ಬೇಕೆಂದು ಕಷ್ಟ ಮಾಡ್ತಾನೆ, ತೊಂದರೆ ಕೊಡಿಸ್ತಾನೆ, ಭಯಂಕರ ಹಿಂಸೆ ಅವ್ರ ಗತಿ ಇಲ್ಲದೆ ಮಾಡ್ತಾನೆ. ನಾನು ಕೊಡ್ತೀನಿ ತಗೋ ಎಂದು ಹೇಳ್ತಾನೆ. ಏಕೆ? ನಾನೇ ಕೊಟ್ಟೆ. ಕೊಡ್ತಾನೆ ಎಷ್ಟು ಅಂದರೆ ನಿಮಗೆ ಹೆಚ್ಚಿರಲ್ಲ, ಇವತ್ತು ಕೊಟ್ಟರೆ ಇವತ್ತು ದಿವಸಕ್ಕೆ ಸಾಕಾಗುತ್ತೆ, ಹೆಚ್ಚಿದ್ದರೆ ನೀವು ಬದುಕಕ್ಕಾಗಲ್ಲ. ಅದರಿಂದ ಇವತ್ತೇ ಅಷ್ಟೇ, ಮತ್ತೆ ನಾಳೆ ಬಾ, ಮತ್ತೆ ನಾವು ಹೇಳಿದ ಕೆಲಸ ಮಾಡು, ತಗೋ. ಅಂದರೆ ಅರ್ಥವೇನು? ಮನುಷ್ಯನನ್ನು ಅಡಗಿಸಿ ಕಂಟ್ರೋಲ್ ಮಾಡಿ ಅವರಿಗೆ ಏನೋ ಗತಿ ಇಲ್ಲದೆ ಸ್ಥಿತಿ ತಂದು ಅವರಿಗೆ ಕೊಡುವುದು. ಇದು ಏನು? ಮನುಷ್ಯನನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕೆ ಮಾಡುವ ಕೆಲಸ. ಇದು ಉತ್ತಮ, ಇದು ಅತ್ಯಂತ ಅಧಮ ದಾನ. ಅಧಮ ಅಂದರೆ ತಾಮಸ, ಕೆಳಮಟ್ಟದ ದಾನ. ಎರಡನೇ ಮಟ್ಟ ಮಧ್ಯಮ ದಾನ. ಮನುಷ್ಯನ ಕರುಣದಿಂದ ನಮ್ಮಂಥ ಮನುಷ್ಯ ಅಯ್ಯೋ ಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ, ಅವ್ರಿಗೇನು ಅನ್ಯಾಯವಾಯಿತು, ಆಯಿತು ಕೊಡೋಣ ಎಂದು ಕೊಡ್ತಾರೆ. ಅನ್ಯಾಯವಾಯಿತು ಅಂದರೆ ಕೊಡಿ ಎಂದು ಹೇಳ್ತಾರೆ. ಇದೇನು? ಅವರಿಗೆ ಕಷ್ಟವಿದೆ, ದೂರ ಮಾಡೋಣ ಎಂದು ಒಂದು ಮನುಷ್ಯ ಭಾವದಿಂದ ಕೊಡುವ ದಾನ. ಆ ಮೊದಲನೆಯ, ಈಗ ಹೇಳಿದ್ದೀವಿ ನೋಡಿ, ಆ ಮೊದಲನೆಯ ದಾನಕ್ಕಿಂತ ಒಳ್ಳೆಯದೆ, ಮೇಲೆ ಮಟ್ಟದೆ. ಆದರೆ ಕರುಣೆಯಿಂದ ಮಾಡುವ ಉಪಕಾರ ಒಳ್ಳೆಯದೆ, ಆದರೆ ಇದರಿಂದ ಮನುಷ್ಯ ಗುಣ ಕರುಣ ಬೆಳೆಯುತ್ತದೆ ಹೊರತು ಶ್ರದ್ಧಾ ಭಕ್ತಿ ಸಮರ್ಪಣ ನಿರಹಂಕಾರತ ಬೆಳೆಯಲ್ಲ. ದಾನ ಮಾಡುವರಿದ್ದಾರೆ, ತುಂಬ ಖರ್ಚು ಮಾಡ್ತಾರೆ, ಬಟ್ ಅವರು ಶ್ರದ್ಧಾಭಕ್ತಿವಂತರು, ಸಾಧಕರಾಗಲ್ಲ, ಆಧ್ಯಾತ್ಮಿಕ ಸಾಧಕರಾಗಲ್ಲ. ನೋಡಿ, ಆಧ್ಯಾತ್ಮಿಕ ಸಾಧನ ರೂಪವಾಗಿ ಮಾಡುವುದು ನಿಷ್ಕಾಮವಾಗಿ ಭಕ್ತಿಯಿಂದ ಭಗವಂತನ ಮೇಲೆ ನಂಬಿಕೆಯಿಂದ ಮಾಡಿದ್ದರೆ ಅದು ಶ್ರದ್ಧೆ ಹುಟ್ಟುತ್ತದೆ, ವಿನಯ ಹುಟ್ಟುತ್ತದೆ, ಅದು ಬೇರೆ, ಅದಿನ್ನೂ ಮೇಲೆ ಮಟ್ಟದ್ದು. ಮೂರು, ಅಪ್ಪ ಇದಕ್ಕೆ ಟೈಮ್ ಇಲ್ಲವ ಏನು ಪಟಾಕಿಗೆ? ನರಕ ಚತುರ್ದಶಿ ಮಾಡಬಹುದಿತ್ತು, ಆವಾಗ ಮಾಡಲಿಲ್ಲ. ಲಕ್ಷ್ಮೀ ಪೂಜಾ ಅಮಾವಾಸ್ಯ ದಿವಸ ಆವಾಗ ಮಾಡಲಿಲ್ಲ. ಬಲಿ ಪಾಡ್ಯಮಿಗೆ ಶುರು ಮಾಡಿಬಿಟ್ಟು ಪಾಡ್ಯಮಿ ಆದ ನಂತರ ಇವತ್ತು ಮಾಡ್ತಾರೆ. ಏನಪ್ಪ ಮಾಡುತ್ತಿದ್ದು, ಇವತ್ತು ಪುಣ್ಯ ಬರುತ್ತದೆ? ಯಾವ ದಿವಸ ಯಾವುದು ಮಾಡಬೇಕು? ಇವ ಇದೇ ನಾನು ಹೇಳ್ತೀನಿಲ್ಲ, ತೋರಿಸುವುದೇ ಹೊರತು ಭಕ್ತಿ ಅಲ್ಲ. ನರಕ ಚತುರ್ದಶಿ ಎರಡನೇ ದಿವಸ, ಅಮಾವಾಸ್ಯ ಲಕ್ಷ್ಮೀ ಪೂಜೆ ಮಾಡ್ತಾರಲ್ಲ, ಮೂರನೆಯದು ಬಲಿಪಾಡ್ಯಮ. ನರಕ ಚತುರ್ದಶಿ ದಿವಸ ಶುರು ಮಾಡಿ, ಆವಾಗ ದೀಪಗಳು ಅಥವಾ ಆವಾಗೇನು ದೀಪಗಳು ಪಟಾಕಿಗಳು ಸ್ವಲ್ಪ ಶುರು ಮಾಡಿ, ಲಕ್ಷ್ಮೀ ಪೂಜೆ ದಿವಸ ಮಾಡಿ, ಮತ್ತು ಅದೇನು ಕೊನೆಗೂ ಏನೇನು ಉಳಿಯಿತೋ ಅಲ್ಲ, ಬಲಿಪಾಡ್ಯಮಕ್ಕೆ ಮುಗಿಸಿಬಿಟ್ಟು ಮತ್ತೇನು ಮಾಡಿ ದೀಪ ಸ್ವಲ್ಪ. ದೀಪ ಯಾರು ಪೂರ್ತಿ ಕಾರ್ತೀಕ ಮಾಸ ಮಾಡಬೇಕು ಅಂದ್ಕೊಳ್ತಾರೋ ಅವರು ಮಾತ್ರ ದೀಪ ಇಡಬಹುದು, ಒಂದು ಆಕಾಶ ದೀಪ ಅಂಥದ್ದು, ಕಾರ್ತೀಕ ಪೌರ್ಣಿಮವರೆಗೂ ಅಲ್ಲವೇ 15 ದಿವಸ ಕೆಲವರು ಮಾಡ್ತಾರೆ. ಆ ದೀಪ ಮಾತ್ರ, ಈಗ ಮತ್ತೆ ಪಟಾಕಿ ಎಲ್ಲಕ್ಕೆ ಹೋಗಬಾರ್ದು ಅಲ್ಲ, ಅಥವಾ ಕಾರ್ತೀಕ ಪೌರ್ಣಿಮ ದಿವಸ ಏನೋ ಸ್ವಲ್ಪ ಅಷ್ಟೇ. ಇವರು ಬಲಿಪಾಡ್ಯಮೇ ಶುರು ಮಾಡ್ತಾರೆ, ಹಬ್ಬ ಮುಗಿದೇ ಬಿಟ್ಟಿತು, ಈಗ ಇವತ್ತು ಮಾಡ್ತಾರೆ, ನಿನ್ನೆ ಮಾಡ್ತಾರೆ, ಅದಕ್ಕೆ ಟೈಮ್ ಇಲ್ಲ ಏನಿಲ್ಲ. ಸುಮ್ಮನೆ ಏನು, ಯಾರು ಮಾಡದೇ ಇರುವಾಗ ನಾವು ಮಾಡಿದ್ದರೆ ಎಲ್ಲರಿಗೆ ನಮ್ಮ ಮೇಲೇ ದೃಷ್ಟಿ ಬರುತ್ತದೆ ಅಲ್ಲ. ಸಿ, ಎಲ್ಲರೂ ಪಟಾಕಿ ಹೊಡೆಯುತ್ತಾ ಇರುವಾಗ ನಾವು ಮಾಡಿಬಿಟ್ರೆ ಯಾರೂ ನೋಡಲ್ಲ ನಿಮ್ಮನ್ನು, ಯಾರು ಮಾಡದೇ ಇರುವಾಗ ಮಾಡಿದ್ದರೆ ಎಲ್ಲರು ನೋಡ್ತಾರಲ್ಲ. ಈಗ ಇದು ಇದು ಅಸುರ ಬುದ್ಧಿ. ಇದು ನಿಮಗೆ ಯಾರು ಮಾಡದೇ ಇರುವಾಗ ಮಾಡಿದ್ದರೆ ಎಲ್ಲರು ನಮ್ಮ ಕಡೆಯೇ ನೋಡ್ತಾರೆ, ನಿಮಗೆ ಎಲ್ಲರಿಗೂ ಡಿಸ್ಟರ್ಬ್ ಆಗಬೇಕು, ಎಲ್ಲರೂ ನನ್ನದೇ ನೋಡಬೇಕು. ಈಗ ಇದು ಅಸುರ ಬುದ್ಧಿ. ಅಂದರೆ ಇದು ಶ್ರದ್ಧೆಯಿಂದ ಮಾಡುವುದಲ್ಲ, ಭಕ್ತಿಯಿಂದ ಮಾಡುವುದೆಂದ್ರೇನು? ನರಕ ಚತುರ್ದಶಿ ನರಕಾಸುರ ಸಂಹಾರವಾಯಿತು, ಮತ್ತು ಬಲಿಚಕ್ರವರ್ತಿ ಇದೆ, ಮತ್ತು ಲಕ್ಷ್ಮೀ ಪೂಜೆ ಇದೆ, ಅದು ದೇವತಾ ಪ್ರೀತ್ಯರ್ಥ, ದೇವತರಿಗೆ ಏನದು ಸಮರ್ಪಣ, ಅದು ಪೂಜೆಯಲ್ಲಿ ಅಂತರ್ಭಾಗ. ಉತ್ಸವ ಮಾಡುವುದು ಹೇಗೆ, ರಥೋತ್ಸವ ಮುಂತಾದಿಗಳು ಹೇಗೆ ಮಾಡ್ತೀವೋ, ದೇವತಾ ಪೂಜೆ ಭಗವಂತನ ಮೇಲೆ ಭಕ್ತಿಯಿಂದ ಮಾಡಿದ್ದರೆ ಶಾಸ್ತ್ರವು ಹೇಳಿತು ನಾವು ಮಾಡ್ತೀವಿ ಅಂದರೆ ಒಳ್ಳೆಯದು, ಮನಸ್ಸಿಗೂ ಒಂದು ಶ್ರದ್ಧಾ ಭಕ್ತಿ ಬೆಳೆಯುತ್ತದೆ, ಅದು ಒಳ್ಳೆಯದು. ಆದರೆ ಅದು ಆದ ನಂತರ ಇವತ್ತು ಇದೇಕೆ? ಬೇಕು ಬೇಕೆಂತ ಹಣ ಹೆಚ್ಚಾಯಿತೆಂದು ತೋರಿಸಿಕೊಳ್ಳುವುದು, ಇದರಿಂದ ಅಹಂಕಾರ ಬೆಳೆಯುತ್ತದೆ ಹೊರತು ಶ್ರದ್ಧಾಭಕ್ತಿಯನ್ನು ಬೆಳೆಯಲ್ಲ, ಸದ್ಬುದ್ಧಿ ಬೆಳೆಯಲ್ಲ, ಶ್ರದ್ಧಾ ಬೆಳೆಯಲ್ಲ, ಭಕ್ತಿ ಬೆಳೆಯಲ್ಲ, ನಂಬಿಕೆ ಬೆಳೆಯಲ್ಲ, ಬುದ್ಧಿ ಹಾಳಾಗ್ತದೆ ಇದರಿಂದ. ಈಗ ಅದೇ ಬೇಕು ಅವರಿಗೆ, ಹಾಳಾಗಿರುವವರೇ ಮಾಡ್ತಾರೆ, ಅದರಿಂದ ಇನ್ನೂ ಹೆಚ್ಚು ಮಾಡಿಕೊಳ್ತಾರೆ. ಶಾಸ್ತ್ರದಲ್ಲಿ ಅದೇ ಕೆಲಸ, ಯಾವಾಗ ಮಾಡಬೇಕೋ, ಹೇಗೆ ಮಾಡಬೇಕೋ, ಯಾವ ದೃಷ್ಟಿದಿಂದ ಮಾಡಬೇಕೋ ಮಾಡಿದ್ದರೆ ಅದು ಒಳ್ಳೆಯದು. ಅದೇ ಸಮಯ ಬದಲಾಯಿಸಿ
ಬೇರೆ ಸಂದರ್ಭದಲ್ಲಿ ಬೇರೆ ಕೆಲಸದಲ್ಲಿ ಇನ್ನೊಂದು ಕಡೆ ಮಾಡಿದ್ದರೆ ಅದೇ ತಪ್ಪಾಗಿ ಪಾಪ ಆಗುತ್ತದೆ. ಅದೇ ಕೆಲಸ ಒಂದು ಸಂದರ್ಭದಲ್ಲಿ ಪುಣ್ಯವಾದರೆ ಇನ್ನೊಂದು ಸಂದರ್ಭಕ್ಕೆ ಅದು ಪಾಪ ಆಗಿಬಿಡ್ತದೆ ಅಲ್ಲ. ಪ್ರತಿಯೊಂದಕ್ಕೆ ಸಂದರ್ಭ ಇರುತ್ತದೆ. ದಾನ ಮೂರು ಬಗೆ ಹೇಳಿದ್ದೀವಿ. ಇನ್ನೊಬ್ಬರಿಗೆ ಅಪಮಾನ ಮಾಡಿ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಅವರಿಗೆ ಗತಿ ಇಲ್ಲದಷ್ಟೇ ಮಾಡಿ ಮೊದಲು ತೊಂದರೆ ಕೊಟ್ಟು ನಂತರ ಕೊಡ್ತೀವಿ ಎಂದು ಹೇಳ್ತಾರೆ. ಅವರ ಆಸ್ತಿಯೆಲ್ಲ ಕಿತ್ಕೊಂಡು ಅಯ್ಯೋರು ಕಿತ್ಕೊಂಡ್ರೆ ಆಯಿತು ಸ್ವಲ್ಪ ಕೊಡ್ತೀವಿ ಎಂದು ಎಲ್ಲರೂ ಎದುರಾಗಿ ಕೊಡ್ತಾರೆ. ಜನರಿಗನ್ಸು ಅಯ್ಯೋ ಇವನೇ ಇಷ್ಟು ಉಪಕಾರ ಮಾಡಿದ್ದವನು ಎಂದು. ಇವನೇ ಅವರ ಆಸ್ತಿ ಕಿತ್ಕೊಂಡನಪ್ಪ ಅಂದರೆ ನಂಬಲ್ಲ ನೋಡು, ಇನ್ನೊಬ್ಬರಿಗೆ ಇಷ್ಟಿಷ್ಟು ಕೊಡ್ತಾ ಇದ್ದಾರೆ ಅವನು ಕಿತ್ಕೊಂಡ್ರೆ ಅಂದರೆ ನಂಬಬಹುದಾ, ಅಲ್ಲ ಅವರು ಒಳ್ಳೆಯವನು ಎಂದು. ಅಂದರೆ ಏನು, ಇವರು ಮಾಡಿರುವ ಕೆಟ್ಟತನ ಜನರು ನಂಬಬಾರದು, ನನ್ನನ್ನು ಒಳ್ಳೆಯವರನ್ನು ತಿಳ್ಕೊಳ್ಬೇಕು. ಬಟ್ ನಿಜವಾಗಿ ಇವನು ಕೆಟ್ಟವನೇ, ಎಷ್ಟೋ ಜನರಿಗೆ ಮೋಸ ಮಾಡಿ ಕೆಲವರಿಗೆ ಕೊಡ್ತಾನೆ ಅಲ್ಲ. ಹಾಂ, ನೀವೇನಾದರೂ ಗಣಪತಿ ಹಬ್ಬ ಮಾಡಿಕೊಂಡು ಅಂದರೆ ಕೊಡ್ತೀನಿ 1,00,000 ರೂಪಾಯಿ ತೊಗೊಂಡು ಬಿಡಿ. ಏಕೆ, ಇನ್ನು ಜನರಿಗೊಂದು 50,00,000 ಕಿತ್ಕೊಂಡು ಇವರಿಗೆ 1,00,000 ಕೊಡ್ತೀನಿ. ಜನರಿಗನ್ಸುತ್ತಮ್ಮ ಒಳ್ಳೆಯವನು ನಮಗೆ ಇಷ್ಟಿಷ್ಟು ಕೊಡ್ತಾನೆ. ಇದು ಇದೆಲ್ಲ ನೀಚ ಬುದ್ಧಿ, ಇದು ಅಸುರ ಬುದ್ಧಿ, ಇದು ಅಸುರ ದಾನ. ಇದರಿಂದ ಪುಣ್ಯ ಬರುವುದಿಲ್ಲವೇ ಇಲ್ಲ, ಮನುಷ್ಯತ್ವವೂ ಇಲ್ಲ. ಮೊದಲು ಅಸುರತ್ವ, ಅಸುರ ದಾನ, ಮನುಷ್ಯ ದಾನ, ದೇವತಾ ದಾನ ಅಲ್ಲವೇ. ದೇವತಾ ಅಂದರೆ ಸಾಧು ದಾನ. ಅಸುರ ದಾನ ಅಂದರೆ ನಿಮ್ಮ ದಾನದಿಂದ ಅವರಿನ್ನು ಕೆಟ್ಟು ಹೋಗುತ್ತಾನೆ, ಅವರಿಗಿನ್ನು ಹಿಂಸೆ ಆಗುತ್ತದೆ ಹೊರತು ಉಪಕಾರವಾಗಲ್ಲ. ಈಗ ಮನುಷ್ಯ ದಾನ ಅಂದರೆ ಏನು ಅಂದರೆ ಅವರಿಗೆ ಕಷ್ಟದಲ್ಲಿದ್ದಾನೆ ಉಪಕಾರವಾಗುತ್ತದೆ ಅಷ್ಟೇ. ಇದು ಮನುಷ್ಯ ಭಾವದಿಂದ ಕರುಣೆಯಿಂದ ಮಾಡಿದ್ದು. ಈಗ ಇದಕ್ಕಿಂತ ಹೆಚ್ಚಿನ ಮಟ್ಟದ ಯಾವುದಂದರೆ ಶ್ರದ್ಧಾಭಕ್ತಿಯಿಂದ ಕೊಡುವುದು. ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ಭಗವದ್ಭಾವದಿಂದ ಮಾಡುವುದು. ಇದರಿಂದ ಮನುಷ್ಯನಲ್ಲಿ ಆಧ್ಯಾತ್ಮಿಕ ಸಾಧನೆ ಆಗುತ್ತದೆ. ಮನುಷ್ಯನಲ್ಲಿ ನಾನು ನನ್ನದು ಅಭಿಮಾನ ಅಹಂಕಾರ ಬಿಡಿಸಿ ಕರಗಿಸಿ ಮನುಷ್ಯನನ್ನು ಉತ್ತಮ ಮಟ್ಟಕ್ಕೆ, ಮೇಲೆ ಮಟ್ಟಕ್ಕೆ ಸಾಧುವನ್ನು ಮಾಡಿಬಿಡುತ್ತದೆ. ದಾನಕ್ಕೆ ವ್ಯತ್ಯಾಸ ಇದೆ ನೋಡಿ. ಆದ್ದರಿಂದ ಯಾವುದೇ ಆಗಲಿ, ಪೂಜನೆ ಆಗಲಿ, ಅದರಿಂದ ದಾನ ತಪಸ್ಸು, ತಪಸ್ಸು ಅಷ್ಟೆ, ಕಷ್ಟಪಡುವುದು. ಇನ್ನೊಬ್ಬರಿಗೆ ತೊಂದರೆ ಕೊಡುವುದಕ್ಕೆ, ಹಿಂಸೆ ಮಾಡುವುದಕ್ಕೆ ಕಷ್ಟಪಡ್ತಾರೆ, ಅದು ತಾಮಸ ತಪಸ್ಸು. ಅಥವಾ ಯಾವುದೋ ತನ್ನ ಸ್ವಾರ್ಥ ಲಾಭಕ್ಕೆ, ಕೀರ್ತಿಗೋಸ್ಕರ, ಒಳ್ಳೆಯದಕ್ಕೋಸ್ಕರ ಕಷ್ಟಪಡ್ತಾರೆ, ಅದು ಮನುಷ್ಯತ್ವ ತಪಸ್ಸದು. ಮನುಷ್ಯತ್ವ ತಪಸ್ಸು ಅಂದರೆ ಮನುಷ್ಯ ಲಾಭ, ಇಹಲೋಕ ಲಾಭ, ತನ್ನ ಲಾಭಕ್ಕೋಸ್ಕರ ಕಷ್ಟಪಟ್ಟರೆ ಅದು ಮನುಷ್ಯ ತಪಸ್ಸು ಆಗುತ್ತದೆ. ಆಧ್ಯಾತ್ಮಿಕ ತಪಸ್ಸು ಅಂದರೆ ಸುಮ್ಮನೆ ಕಷ್ಟಪಡುವುದು, ಕೇವಲ ಭಗವಂತನ ಮೇಲೆ ನಂಬಿಕದಿಂದ. ಮನುಷ್ಯರು ಮೆಚ್ಚಿಕೊಳ್ತಾರೆ ಎಂದಲ್ಲ, ಲೋಕ ನೋಡ್ತದೆ ಎಂದಲ್ಲ, ಕೇವಲ ಭಗವಂತನಿಗೋಸ್ಕರ. ಇದರಲ್ಲಿ ಲೌಕಿಕರಿಗೆ ತೋರಿಸುವುದಿಲ್ಲವೇ ಇಲ್ಲ, ಲೌಕಿಕರು ನೋಡಲೇಬಾರದು, ನೋಡಿದ್ದರೂ ನೋಡಿಕೊಳ್ಳಲಿ, ನಾವು ಆ ಕಡೆ ದೃಷ್ಟಿ ಇಲ್ಲ. ಕೇವಲ ಭಗವಂತನಿಗೋಸ್ಕರ ಕಷ್ಟಗಳನ್ನು ಸಹಿಸುವುದು, ಅದು ಹೇಳಿಕೊಳ್ಳುವುದು ಅಲ್ಲ, ನಾವಿಷ್ಟು ಕಷ್ಟಪಟ್ಟಿದ್ದೇವೆ ಎಂದು. ಏಕೆ, ನನ್ನ ಭಗವಂತನ ನೋಡಬೇಕು, ಇನ್ನೊಬ್ಬರು ನೋಡುವುದಲ್ಲ. ಭಗವಂತನ ನೋಡಲಿ, ಅವರು ನನ್ನನ್ನು ಅನುಗ್ರಹಿಸಲಿ ಅಷ್ಟೇ. ಈ ತಪಸ್ಸಿನಿಂದ ಭಗವಂತನ ಮೇಲನೇ ನಂಬಿಕೆ ಗಟ್ಟಿ ಆಗಬೇಕು, ಅದು ತಪಸ್ಸು, ಆಧ್ಯಾತ್ಮಿಕ ತಪಸ್ಸು, ಹೆಚ್ಚಿನ ಮಟ್ಟದ ತಪಸ್ಸು, ಆಧ್ಯಾತ್ಮಿಕ ಸಾಧನ ಆಗಿಬಿಡುತ್ತದೆ. ಮನುಷ್ಯ ತಪಸ್ಸು, ಆಧ್ಯಾತ್ಮಿಕ ತಪಸ್ಸು ಇರುತ್ತದೆ. ಎಲ್ಲಕ್ಕಿಂತ ಕೆಲಮಟ್ಟದ್ದು ಅಸುರ ತಪಸ್ಸು. ಅಸುರರು ಮಾಡ್ತಾರೆ ತಪಸ್ಸು. ತಪಸ್ಸು ಅಂದರೆ ಕಷ್ಟಪಡೋದು, ಇನ್ನೊಬ್ಬರಿಗೆ ಹಿಂಸಿಸುವುದಕ್ಕೆ, ಅನ್ಯಾಯ ಮಾಡುವುದಕ್ಕೆ ಕಷ್ಟಪಡ್ತಾರೆ, ಅದು ಅಸುರ ತಪಸ್ಸು. ಅಧ್ಯಯನ, ಶಾಸ್ತ್ರ ಅಧ್ಯಯನವೂ ಅಷ್ಟೇ. ಇನ್ನೊಬ್ಬರನ್ನು ನಾಶ ಮಾಡುವುದಕ್ಕೆ ಮಾಡುವ ಅಧ್ಯಯನಗಳು. ಕ್ರಿಸ್ತು ಮಿಷನರಿಗಳು ನಮ್ಮ ಶಾಸ್ತ್ರಗಳು, ವೇದಗಳನ್ನು ಅಧ್ಯಯನ ಮಾಡ್ತಾರೆ, ಅನುವಾದ ಮಾಡ್ತಾರೆ. ಏಕೆ, ನಮ್ಮದಲ್ಲಿ ಏನು ತಪ್ಪಿದೆ ಎಂದು ನೋಡುವುದಕ್ಕೆ ಅಧ್ಯಯನ ಮಾಡ್ತಾರೆ. ನಮ್ಮಲ್ಲಿ ಏನು ತಪ್ಪಿದೆ, ಎಷ್ಟು ತಪ್ಪಿದೆ ಎಂದು ಹೇಳುವುದಕ್ಕೆ, ಇದನ್ನು ಕೀಳಾಗಿ ತೋರಿಸುವುದಕ್ಕೆ ನಮ್ಮ ಶಾಸ್ತ್ರಗಳೆಲ್ಲ ಓದ್ತಾರೆ, ರಾಮಾಯಣ ಓದ್ತಾರೆ. ಎಷ್ಟೆಷ್ಟು ಇಷ್ಟಿಷ್ಟು ದಪ್ಪ ದಪ್ಪ ಪುಸ್ತಕಗಳು ಬರ್ತಾ ಇವೆ, ರಾಮಾಯಣ ಮೇಲೆ, ಭಾರತ ಮೇಲೆ, ಭಾಗವತ ಮೇಲೆ, ವೇದಗಳ ಮೇಲೆ. ವಿದೇಶೀಯರು, ಕ್ರಿಸ್ತು ಮಿಷನರಿಗಳು ತುಂಬ ಮಾಡ್ತಾ ಇದ್ದಾರೆ. ಏಕೆ, ನಮ್ಮನ್ನು ಕೀಳಾಗಿ ತೋರಿಸುವುದಕ್ಕೆ, ಕೆಟ್ಟದೆಂದು ಹೇಳುವುದಕ್ಕೆ ಅಧ್ಯಯನ ನಡೆಯುತ್ತದೆ. ಇದೆಲ್ಲ ಅಸುರ ಅಧ್ಯಯನ, ಅಸುರ ಅಧ್ಯಯನ. ಆಲ್ ದೀಸ್ ಮಿಷನರಿ ಅಧ್ಯಯನ, ಇಂಡಾಲಜಿಸ್ಟ್ ಅಧ್ಯಯನ, ಹಿಂದೂ ಮತವನ್ನು ನಾಶ ಮಾಡುವುದಕ್ಕೆ ಮಾಡುವ ಅಧ್ಯಯನಗಳು. ನಮ್ಮ ಸರ್ಕಾರಿ ಅಧ್ಯಯನವೂ ಹಾಗೆ ಆಗ್ತಾ ಇದೆ. ನಮ್ಮ ಸರ್ಕಾರಿ ಅಧ್ಯಯನವು ಹಿಂದೂ ಮತವನ್ನು ನಾಶ ಮಾಡುವುದಕ್ಕೆ ನಡೆಸ್ತಾ ಇದೆ.
ಸರ್ಕಾರಿ ಅಧ್ಯಯನಗಳು ನಮ್ಮ ಶಾಲೆ ಕಾಲೇಜು ಅಧ್ಯಯನವು ರಾಕ್ಷಸ ಅಧ್ಯಯನವೇ. ಅದಕ್ಕೋಸ್ಕರ ಮಕ್ಕಳೆಲ್ಲ ಅಸುರರೇ ಆಗುತ್ತಾ ಇದ್ದಾರೆ. ಹಿಂದೂ ಮತವನ್ನು ಕೀಳಾಗಿ ತೋರಿಸುವುದಕ್ಕೆ ಸೈನ್ಸ್ ಹೇಳ್ಕೊಡ್ತಾರೆ, ಎಲ್ಲವೂ ಅಷ್ಟೆ. ಇದೆಲ್ಲ ಅಸುರ ಅಧ್ಯಯನಗಳು. ಈಗ ಮಧ್ಯಮದೇನಿದೆ ಅಂದರೆ ತಮ್ಮದೇ ಶ್ರೇಷ್ಠ ಎಂದು ಹೇಳ್ಕೊಳ್ಳುವುದು, ತಮ್ಮ ಅಭಿಮಾನ ಅಹಂಕಾರ ತಾವು ಗಟ್ಟಿಯಾಗುವುದು, ತಮ್ಮದೇ ಹೆಚ್ಚು ಎಂದು ಹೇಳ್ಕೊಳ್ಳುವುದು, ಇದು ಮನುಷ್ಯತ್ವ ಅಧ್ಯಯನಗಳು. ಈಗ ಆಧ್ಯಾತ್ಮಿಕ ಅಧ್ಯಯನ ಅಂದರೆ ಯಾವ ಅಧ್ಯಯನದಿಂದ ಬುದ್ಧಿ ಶುದ್ಧವಾಗುತ್ತದೆ, ಮನಸ್ಸು ನಿರ್ಮಲವಾಗುತ್ತದೆ, ಶ್ರದ್ಧಾಭಕ್ತಿ ಬೆಳೆಯುತ್ತದೆ, ಅಭಿಮಾನ ಅಹಂಕಾರ ಕರಗಿ ಹೋಗುತ್ತದೆ, ವಿನಯ ಹೆಚ್ಚಾಗ್ತದೆ, ಭಗವಂತನ ಮೇಲೆ ನಂಬಿಕೆ ಇದ್ದರೆ ನಿಜವಾದ ಶರಣಾಗತಿ ಬರುತ್ತದೆ. ಶರಣಾಗತಿ ಸುಮ್ಮನೆ ಬರುತ್ತದೆ? ಏಕೆ ಬರುತ್ತಾ ಇಲ್ಲ ನೋಡಿದ್ದೀರಾ? ಅಭಿಮಾನ ಬಿಡ್ತಾ ಇಲ್ಲ ಬೇಕೆ? ಆಮೇಲೆ ಏನು ಮಾಡೋಕ್ಕಾಗಲ್ಲ. ಹೌದು ಗುರುಗಳೇ, ನಮಗೆ ಶ್ರದ್ಧಾಭಕ್ತಿ ಉಂಟಾಗುವಂತೆ ಮಾಡಿ, ನಮಗೇನು ಶ್ರದ್ಧೆ ಆಗಲಿ, ಭಕ್ತಿ ಆಗಲಿ, ಶರಣಾಗತಿ ಆಗಲಿ, ಆಶೀರ್ವಾದ ಮಾಡಿ ಎಂದು ಹೇಳ್ತಾರೆ. ಶರಣಾಗತಿ ಏಕೆ ಆಗ್ತಾಯಿಲ್ಲ? ಏಕೆ ಅಂದರೆ ನಾನು ನನ್ನದು ಅಭಿಮಾನ ಬಿಟ್ಟು ಭಗವಂತನಿಗೆ ಸಮರ್ಪಿಸಿ ನಿಲ್ಲಬೇಕು. ನಂಬಲಿ, ಅವನೇನು ಮಾಡ್ತಾರೋ ಮಾಡಲಿ, ಒಪ್ಕೊಳ್ತೀನಿ. ಆ ಮನಸ್ಸು ಏಕೆ ಒಪ್ಕೊಳ್ತಾ ಇಲ್ಲ? ಒಪ್ಪುವುದೊಂದು ಶಕ್ತಿ. ಶರಣಾಗತಿ ಎನ್ನುವುದು ಮಹಾಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಸುಮ್ಮನೆ ಬರಲ್ಲ, ಎಲ್ಲರಿಗೂ ಬರಲ್ಲ. ಭಗವಂತನಿಗೆ ಶರಣು ಹೊಕ್ಕುವುದು, ಶರಣಾಗತಿ ಆಗುವುದು ಪೂರ್ತಿ ನಂಬಿಕೆಯಿಂದ ಬರುತ್ತದೆ. ನಂಬಿಕೆ ಎನ್ನುವುದು ಮಹಾಶಕ್ತಿ. ಎಷ್ಟು ಕಷ್ಟ ಬಂದರೂ ಅಲಗಾಡಲ್ಲ ನಂಬಿಕೆ. ನಂಬಿಕೆ ಜಾರಲ್ಲ, ಭಗವಂತ ನೋಡ್ಕೊಳ್ತಾನೆ, ಅವರಿದ್ದಾನೆ. ಎಷ್ಟು ಕಷ್ಟಗಾರಲಿ, ಕಷ್ಟ ಬರಲಿ, ಎಷ್ಟು ಅನ್ಯಾಯ ಆಗಲಿ, ಎಷ್ಟು ಅಪಮಾನವಾಗಲಿ, ನಂಬಿಕೆ ಸಡಿಲವಾಗಲ್ಲ, ಗಟ್ಟಿಯಾಗಿರುತ್ತೆ. ಅದು ಮಹಾಶಕ್ತಿ, ಅದು ಆಧ್ಯಾತ್ಮಿಕ ಶಕ್ತಿ, ಅದು ಶರಣಾಗತಿ ಶಕ್ತಿ. ಅದು ಸುಮ್ಮನೆ ಬರಲ್ಲ, ಅದು ಆಧ್ಯಾತ್ಮಿಕ ಸಾಧನೆ. ಅದು ಅದರಿಂದ ಸಾಮಾನ್ಯ ತಪಸ್ಸುಗಿಂತ, ಸಾಮಾನ್ಯ ಅಧ್ಯಯನಕ್ಕಿಂತ ಶಾಸ್ತ್ರವನ್ನು ಪೂರ್ತಿ ಭಕ್ತಿಯಿಂದ ಅಧ್ಯಯನ ಮಾಡಬೇಕು. ಏನೋ ಪಾರಾಯಣ ಮುಗಿಸಿದ್ದೇವೆ ನಾವು, ಪ್ರತಿ ವರ್ಷ ಮಾಡ್ತೀವಿ, ಈ ವರ್ಷ ಮಾಡ್ತೀವಿ ಅಂತ ತೋರಿಸ್ಕೊಳ್ಳುವುದಕ್ಕಲ್ಲ. ಪಾರಾಯಣ ಮಾಡುವುದು, ಶ್ರದ್ಧ ಶಾಸ್ತ್ರ ಅಧ್ಯಯನ ಮಾಡುವುದಂದರೆ ಒಂದೊಂದು ವಾಕ್ಯವನ್ನು ನಂಬಿಕೆಯಿಂದ, ಭಕ್ತಿಭಾವದಿಂದ. ನಮಗೆ ಈ ಒಂದು ಮಾತು ಕೇಳುವುದಾದರೂ ಎಷ್ಟೋ ಭಗವಂತನ ಅಹೇತುಕ ಅನುಗ್ರಹ ಇದೆ. ಅವರ ದಯದಿಂದಲೇ, ಅನುಗ್ರಹದಿಂದಲೇ ನಮಗೆ ಇಷ್ಟಾದರೂ ಕೇಳುವಕ್ಕೆ ಸಿಕ್ಕಿತು, ಇಷ್ಟಾದರೂ ಓದುವಕ್ಕೆ ಸಿಕ್ಕಿತು ಎಂದು ಆ ಪೂರ್ತಿ ವಿನಯದಿಂದ, ಭಕ್ತಿಯಿಂದ ನಂಬಿಕೊಂಡು ಇರಬೇಕು. ಆ ನಂಬಿಕೆ ಎಷ್ಟು ಗಟ್ಟಿಯಾಗ್ತದೋ ಅಷ್ಟು ಶಕ್ತಿ ಹುಟ್ಟುತ್ತದೆ. ಶರಣಾಗತಿ ಎಂಬುದು ಶಕ್ತಿ ಅಂದರೆ ಅಭಿಮಾನ ಅಹಂಕಾರಗಳು ಬಿಡುವುದು. ಅಭಿಮಾನ ಅಹಂಕಾರಗಳು ಬಿಡುವುದು ಸಾಮಾನ್ಯವಲ್ಲ, ಭಗವಂತನೇ ನೋಡ್ಕೊಳ್ತಾನೆ ಎನ್ನುವುದು. ಅದು ತೋರಿಸುವುದಕ್ಕಲ್ಲ. ನಂಬಿಕೆ ಇದ್ದರೆ ಕೋಪ ಬರಲ್ಲ, ಅಯ್ಯೋ ನನಗೆ ಕಷ್ಟ ಬಂತು, ನನಗೆ ಯಾರು ನೋಡ್ತಾ ಇಲ್ಲ, ಅದು ಅನಿಸಲ್ಲ. ಅವರಿದ್ದಾರೆ, ನೋಡ್ತಾರೆ ಅಲ್ಲ, ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ, ಅವರಿಗೂ ಬಿಟ್ಟಿದ್ದೇವೆ. ಆ ಬಿಡುವುದೇ, ಬಿಡುವಷ್ಟು ಒಂದು ಶಕ್ತಿ ಬೇಕೇ? ಬಿಡುವಷ್ಟು ಒಂದು ಶಕ್ತಿ ಇರಬೇಕು, ಅದೇ ಶ್ರದ್ಧಾಭಕ್ತಿ ಹೇಳಿದ್ದಾರೆ. ಆದ್ದರಿಂದ ಈ ಅಧ್ಯಯನದ ಪ್ರಯೋಜನ ಸಾತ್ವಿಕವಾಗಬೇಕು, ಸಾತ್ವಿಕ ಅಧ್ಯಯನ ಆಗಬೇಕು, ಸಾತ್ವಿಕ ದಾನ ಆಗಬೇಕು, ಸಾತ್ವಿಕ ತಪಸ್ಸಾಗಬೇಕು. ಇದೆಲ್ಲ ಏನಾಗಬೇಕು? ಸಾತ್ವಿಕ ದಾನ, ಜನರು ಅಧ್ಯಯನಗಳು ಮಾಡ್ತಾರೆ. ನಾವಿಷ್ಟು ಪಾರಾಯಣ ಮಾಡಿದ್ದೇವೆ, ಇಷ್ಟು ಪೂಜೆಗಳು ಮಾಡ್ತಾ ಇದ್ದೇವೆ, ಇಷ್ಟು ತೀರ್ಥಯಾತ್ರ, ದೊಡ್ಡ ತೀರ್ಥಯಾತ್ರ ನಾವು ಅಲ್ಲೆಲ್ಲ ಹೋಗ್ತಾ ಇದ್ದೀವಿ ನಾವು, ನೀವು ನೋಡಿದ್ದೀರಾ, ನೀವು ನೋಡಿದ್ದೀರಾ ಮತ್ತೆ ಮತ್ತೆ ಕೇಳ್ತಾರೆ. ಆಗಲಿಲ್ಲಪ್ಪ, ನೋಡಲಿಲ್ಲ ಅಂದೆ. ಓ, ನಾನು ಕಾಶಿಗೆ ಹೋದೆ, ನಾನು ಅಲ್ಲಿಗೆ ಹೋದೆ, ನಾನು ಬದ್ರಿನಾಥ್ಗೂ ಹೋದೆ. ನಾನು ಹೇಳಿದ್ದೀನಿ, ನಾನು ಹೋದಿನಿ, ಎರಡು ಮೂರು ಸಲ ಹೋದೆ ಬಂದಿನಿ. ಓ, ನಾನು ಪ್ರತಿ ವರ್ಷ ಹೋಗ್ತೀನಿ ಸ್ವಾಮೀಜಿ, 20 ವರ್ಷ ಆಯಿತು, ಪ್ರತಿ ವರ್ಷ ಹೋಗ್ತೀನಿ ಅಂತ. 20 ವರ್ಷ ಅಲ್ಲ, 20,000 ವರ್ಷ ಆದರೂ ಈ ಮೂರ್ಖತನ ಹೀಗೆ ಇರುತ್ತದೆ, ಪ್ರಯೋಜನವಿಲ್ಲ. ನೀವು ಎಷ್ಟು ಸಲ ಹೋಗ್ತೀವಿ ಎಂದಲ್ಲ, ಒಂದೇ ಸಲ ಹೋಗಬಹುದು, ಕೆಲವೊಮ್ಮೆ ಒಂದೂ ಇಲ್ಲ. ಇಲ್ಲಿಂದಲೇ ಸ್ಮರಣ ಒಳ್ಳೆಯದಾಗಲಿ, ವಿನಯದಿಂದ ಶ್ರದ್ಧೆಯಿಂದ ಇರಲಿ. ಶಾಸ್ತ್ರ ಹೇಳ್ತದೆ, ತೀರ್ಥಯಾತ್ರ ಯಾರಿಗೆ, ಕಾಶಿ, ಬದ್ರಿನಾಥ ತೀರ್ಥಯಾತ್ರ ಮಾಡೋಕ್ಕಾಗದಿದ್ದರೆ ಇಲ್ಲಿಂದಲೇ ಆ ತೀರ್ಥ ಕಥೆಗಳು ಕೇಳಿದ್ದರೂ ಮನಸ್ಸಿಗೆ ಒಂದು ವಿನಯ ಭಕ್ತಿ ಉಂಟಾಗ್ತದೆ, ಅದು ಮುಖ್ಯ. ತೀರ್ಥ ಮಹಿಮೆ,
ಆ ತೀರ್ಥ ಮಹಿಮ ತಿರುಪತಿ ಆಗಲಿ, ಯಾವುದೇ ಆಗಲಿ, ಗಂಗಾ ನದಿ ಆಗಲಿ, ಕಾಶಿ ಆಗಲಿ, ಬದ್ರಿನಾಥ ಆಗಲಿ, ಇಂಥದ್ದು ಇಲ್ಲಿಂದಲೇ ಕೇಳಿ 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 ಮನಸ್ಸುಕ್ಕು ವಿನಯ ಶ್ರದ್ಧಾ ಭಕ್ತಿ ನಂಬಿಕೆ ಭಗವಂತನಲ್ಲಿ ಅದು ಹುಟ್ಟಿದ್ದರೆ ಅದು ಹೆಚ್ಚಿಂದು. ಈ ಕಾಲದಲ್ಲಿ ತೀರ್ಥಯಾತ್ರ ಅಂದರೆ ಏನಾಯಿತು? ಟೂರಿಸಮ್ ಆಯಿತು. ಏನು ಹೇಳ್ತಾರೆ? ಪರ್ಯಟನ. ಪರ್ಯಟನ ಅಂದರೆ ಏನು? ಬಸ್ ಮಾಡ್ತಾರೆ ಒಬ್ಬರು, ನೋಡಿ ತೀರ್ಥಯಾತ್ರ 30 ಜಾಗಗಳು ತೋರಿಸ್ತಾರೆ ಒಂದೇ ಒಂದಲ್ಲ 20 ದಿವಸದಲ್ಲೇ, 20 ದಿವಸದಲ್ಲಿ ಪೂರ್ತಿ ಉತ್ತರ ದೇಶ ಯಾತ್ರ. ಬನ್ನಿ, ಏನಿಲ್ಲ, ತುಂಬ ಕಡಿಮೆ ಖರ್ಚು, ಏನೋ 10,000 ಏನೋ ಹೇಳ್ತಾರಷ್ಟೇ, ಪೂರ್ತಿ 30 ನೀವು ಮತ್ತೆ ಜನ್ಮದಲ್ಲಿ ಆಗಲ್ಲ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ತೊಗೊಳ್ತಾರೆ, ಎಲ್ಲರೂ ಬಸ್ಸಿನಲ್ಲಿ ತಂದುಬಿಡ್ತಾರೆ ಅಷ್ಟೇ. ರಾತ್ರೆಲ್ಲ ಪ್ರಯಾಣ, ಹಗಲೇನೋ ತೋರಿಸುವುದಷ್ಟೇ. ಒಂದೇ ದಿವಸ 3 ಜಾಗಗಳು, 4 ಜಾಗಗಳು ತೋರಿಸ್ತಾರೆ. ಸ್ನಾನ ಮಾಡು, ಇಲ್ಲಿ ಹೋಗು, ಇಲ್ಲಿ ಹೋಗು, ಇಲ್ಲಿ ಹೋಗು ಅಷ್ಟೇ, ಬೇಗ ಬೇಗ ಮುಗಿಯುತ್ತದೆ ಅಷ್ಟೇ ಅಲ್ಲವೇ. ಈಗ ಒಂದು ತಿಂಗಳು ತೀರ್ಥಯಾತ್ರೆ ಮಾಡಿ ಬರ್ತಾರೆ. ಎಷ್ಟಂದರೆ ಉತ್ತರ ದೇಶವೆಲ್ಲ ನೋಡಿದ್ದೇವೆ, ಕಾಶಿ ನೋಡಿದ್ದೇವೆ, ಬದ್ರಿನಾಥ್ ನೋಡಿ, ಎಲ್ಲ ನೋಡಿ ಬರ್ತಾರೆ. ಈಗ ಬಂದ ನಂತರ ಒಂದು ತಿಂಗಳು ಎಲ್ಲರೂ ಏನಾಗ್ತಾರೆ, ಆಸ್ಪತ್ರೆಗೆ ಹೋಗ್ತಾರೆ ಅಥವಾ ಮನೆಯಲ್ಲೇ ಮಲ್ಕೊಂಡು ಬಿಡ್ತಾರೆ. ಏಕೆ? ತೀರ್ಥಯಾತ್ರದ ಫಲವೇನು? ಈಗ ಇದು ಈಗ ಮತ್ತೆ ಎಲ್ಲರಿಗೆ ನಾವೆಲ್ಲ ನೋಡಿದ್ದೇವೆ, ಎಲ್ಲ ನೋಡಿ. ಇದು ಅವರ ಹಣ ಮಾಡಿಕೊಂಡಿರುವ ಬಿಸ್ನೆಸ್. ಆ ಬಸ್ಸು ಹತ್ತಲೇಬಾರದು. ಯಾವ ಬುದ್ಧಿವಂತ ಆ ಪಾಪಾತ್ಮನ ಬಸ್ಸೇ ಹತ್ತಬಾರದು. ಅದೆಲ್ಲ ವ್ಯಾಪಾರ. ನಿಮಗೇನು ತೋರಿಸಬೇಕೆಂದಿದೆಯಾ? ಅಲ್ಲೇನು ಭಕ್ತಿ ಇದೆಯಾ? ಅದೆಲ್ಲ ವ್ಯಾಪಾರ. ಹೋಗುವರಿದ್ದಾರೆ, ಹೋಗಲಿ, ಅವರಿಷ್ಟ, ಅವರು, ನಾನು ಯಾರು ಹೇಳುವುದಕ್ಕೆ. ಆದರೆ ಅದರಿಂದ ಮಾತ್ರ ಭಕ್ತಿಯನ್ನು ಬೆಳೆಯಲ್ಲ. ಆದ್ದರಿಂದ ಇದೆಲ್ಲ ಏನಾಗ್ತಾ ಇದೆ? ವ್ಯಾಪಾರಗಳು. ಅವರು ಹಣ ಮಾಡಿಕೊಳ್ಳುವುದಕ್ಕೆ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾನೆ, ಬನ್ನಿ 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 ಅಂತ ಎಲ್ಲರಿಗೂ ಹೇಳ್ತಾರೆ. ಅಂದರೆ ಅಧ್ಯಯನವಾಗಲಿ, ತಪಸ್ಸಾಗಲಿ, ತೀರ್ಥಯಾತ್ರ ಆಗಲಿ, ಶ್ರದ್ಧಾಭಕ್ತಿ ಬೆಳೆಸುವಂತೆ ಇರಬೇಕೇ ಹೊರತು ಸುಮ್ಮನೆ ತೋರಿಸಿಕೊಳ್ಳುವುದಷ್ಟಿರಬಾರದು. ದಾನ ತಪ ಅಧ್ಯಯನ ಆದಿಕೆ ದ್ವಾರ ಬಿಲ್ಕುಲ್ ನಹಿ ಹೋ ಸಕ್ತಿ. ಶುದ್ಧ ಮನಸ್ಸಿದ್ದರೆ ನಿರ್ಮಲ ಮನಸ್ಸುದಿಂದ ಮಾಡಿರುವ ಯಾವ ಸಾಧನೆಯಾದರೂ ಶುದ್ಧವಾಗುತ್ತದೆ. ಮನಸ್ಸು ಶುದ್ಧವಾಗಿಲ್ಲದೆ ಯಾವ ಸಾಧನೆ ಮಾಡಿದ್ದರೂ ವ್ಯರ್ಥವಾಗುತ್ತದೆ. ಅವೇ ಅಧ್ಯಯನಗಳು ಹಾಳು ಮಾಡ್ತವೆ, ಅದೇ ಪೂಜಾ, ಅದೇ ದಾನ, ಅದೇ ಯಜ್ಞಗಳು ಹಾಳು ಮಾಡ್ತವೆ. ಶ್ರದ್ಧೆಯಿಂದ ನೀವು ದೊಡ್ಡದೇನು ಮಾಡದಿದ್ದರೂ, ಸಣ್ಣದಿ ಮಾಡಿದ್ದರೂ ಸಾಕು. ಭಕ್ತಿ ಇದ್ದರೆ ವಿನಯ ಆಧಾರದಿಂದ ಸಣ್ಣ ಕೆಲಸ, ದೊಡ್ಡದೇನಿಲ್ಲ, ನಿತ್ಯ ಮಾಡುವ ಕೆಲಸನೇ ಸಾಕು. ನೀವು ನಿತ್ಯ ಪ್ರತಿನಿತ್ಯ ಏನು ಮಾಡ್ತಾರೆ ಅದನ್ನೇ ಮಾಡು, ವಿನಯದಿಂದ ಮಾಡು, ಅದೇ ದೊಡ್ಡ ಹೆಚ್ಚಿನ ಯಜ್ಞ ಆಗುತ್ತದೆ. ಜನರು ಹೇಳ್ತಾರೆ ಪ್ರತಿನಿತ್ಯ ಸ್ನಾನ ಸಂಧ್ಯಾ, ನಿನ್ನ ಜಪ ಮಾಡ್ಕೋ, ಊಟ ಮಾಡು ಅಷ್ಟೇ, ಸಂಧ್ಯೆ ಆದರೆ ಮತ್ತೆ ಇಷ್ಟೇ, ಬೇರೆ ಏನು ದೊಡ್ಡ ಕೆಲಸ ಇದೇ? ನೀವು ಶ್ರದ್ಧಾಭಕ್ತಿಯಿಂದ ಮಾಡು, ನೀವು ದೊಡ್ಡ ದೊಡ್ಡ ಅಶ್ವಮೇಧ ಯಾಗಕ್ಕಿಂತ ದೊಡ್ಡ ಸಾಧನ, ತೀರ್ಥಯಾತ್ರೆಗಳು ಕಾಶಿ ವಾಸಕ್ಕಿಂತ ದೊಡ್ಡ ಸಾಧನ. ನೋಡಿ, ಮಾಡುವ ಭಾವನೆ ಶುದ್ಧವಾಗಿದ್ದರೆ ನೀವು ಕಾಶಿವಾಸ ಮಾಡಿದಂತೆಯೇ ಆಗುತ್ತದೆ. ಅವರು ಕಾಶಿ ಹೋಗಿ ನೋಡಿದ್ದೀನಲ್ಲ, ಕಾಶಿಯಲ್ಲೇ ಇದ್ದಿದ್ದು ತಿಂಗಳು ತಿಂಗಳು ವರ್ಷಗಟ್ಟಲೆ ಇರ್ತಾರೆ. ಕಾಶಿಯಲ್ಲಿ ಮನೆಯೇ ಕೊಂಡುಕೊಂಡರು, ಅಲ್ಲೇ ಇರುತ್ತಾರೆ, ಆಗಾಗ ಬರ್ತಾರೆ ನೋಡಬೇಕು. ನೀವು ಎಲ್ಲಿದ್ದೀರಿ ಅಂದರೆ ಕಾಶಿಗೆ ಹೋಗಿದ್ದೀನಿ. ಓ, ಎಷ್ಟು ದಿವಸ ಆಯಿತು ಅಂದರೆ ಅಲ್ಲೇ ಇದ್ದೀನಿ ಅಂದರು. ಓಹೋ, ಅಯ್ಯ, ಅಲ್ಲೇ ಈ 1 ತಿಂಗಳು 3 ತಿಂಗಳು ಅಲ್ಲೇ ಇದ್ದೀರಿ. ಅಯ್ಯೋ ಅಲ್ಲ ಸ್ವಾಮೀಜಿ, ನಾನು ಅಲ್ಲೇ ಮನೆ ಕೊಂಡುಕೊಂಡೆ, ಅಲ್ಲೇ ಇದ್ದೀನಿ, ಎಷ್ಟೋ ವರ್ಷ ಆಯಿತು, ಅಲ್ಲೇ ಇರ್ತಾರೆ. ಆದರೆ ಬುದ್ಧಿ ಮಾತ್ರ ಇಲ್ಲಿರುವಕ್ಕಿಂತ ಹೆಚ್ಚಿನ ಕೆಟ್ಟದು ಅಲ್ಲ. ಅಂದರೆ ಅದು ಒಂದು ಏನೋ, ಕಾಶಿಯಲ್ಲಿದ್ದರೆ ಸಾಕು, ಹಣ ಇದೆ, ಮನೆ ಕೊಂಡ್ಕೊಳ್ತಾರೆ, ಅಲ್ಲೇ ಇದ್ದು ಬಿಡ್ತಾರೆ ಅಷ್ಟೇ. ಅದೇ ಒಂದು, ಅದು ಏನಿದೆ, ಒಂದು ಮನೆಗೆ ಮಾಡ್ಕೊಳ್ಳುವುದು, ಊಟ ಮಾಡೋದು, ತಿನ್ನುವುದು, ಟೈಮ್ ಪಾಸ್ ತಿರುಗೋದು ಅಷ್ಟೇ. ನೀವು ಜಾಗ ಬದಲಾಯಿಸಿದ್ದೀರೇ ಹೊರತು ಶ್ರದ್ಧಾಭಕ್ತಿ ಇಲ್ಲ. ಏಕೆ? ಮೊದಲಿನಿಂದ ಸತ್ಸಾಂಗತ್ಯ, ಭಕ್ತಿ, ನಂಬಿಕೆ, ಶಾಸ್ತ್ರ ಮೇಲೆ ನಂಬಿಕೆ, ಗುರು ಮೇಲೆ ನಂಬಿಕೆ, ತೀರ್ಥಯಾತ್ರೆ ಮೇಲೆ ನಂಬಿಕೆ ಇರಬೇಕು. ಅದು ಇಲ್ಲದಿದ್ದರೆ ಮಾಡಿದ್ದರೆ ಅದು ಸುಮ್ಮನೆ ತೋರಿಕೆ ಆಗಬಾರದು. ಹಣ ಇದೆ ಎಂದು ಕಾಶಿಯಲ್ಲಿರ್ತೀರಿ, ಹಣ ಇರುವವನು ಕಾಶಿಯಲ್ಲಿರುತ್ತಾನೆ, ಹಣ ಇಲ್ಲದಿರುವವನು ಕಾಶಿ ಹೋಗಕ್ಕಾಗಲ್ಲ. ಈ ಊರಿನಲ್ಲೇ ಇದ್ದರೂ ಕಾಶಿ ಸ್ಮರಣ ಮಾಡಿದ್ದರೆ ಇವರ ಪುಣ್ಯ ಹೆಚ್ಚು ಕಾಶಿ ವಾಸ ಮಾಡಿದ್ದಕ್ಕಿಂತ ಅಲ್ಲ. ಭಕ್ತಿ ಭಾವ ಶುದ್ಧವಿದ್ದರೆ ಸ್ಮರಣ ಮಾಡಿದ್ದರೂ ಸಾಕು, ಅದೇ ದೊಡ್ಡದು. ಆದ್ದರಿಂದ ಭಾವಶುದ್ಧಿ ಎಲ್ಲಕ್ಕಿಂತ ಹೆಚ್ಚಿನದು. ನಾನು ನನ್ನದೆಂದು ಅಭಿಮಾನ ಬಿಡಿಸುವಂಥ ಸಾಧನೆ ಆಗಬೇಕು ಅಲ್ಲ, ಅದು ನಂಬಿಕೆ ಗಟ್ಟಿಗ. ಎಷ್ಟೆಷ್ಟು ನಂಬಿಕೆ ಗಟ್ಟಿಯಾಗುತ್ತದೋ ಅಷ್ಟು ಮನಸ್ಸು ಹಗುರವಾಗಿ ಬಿಡ್ತದೆ, ನಿಶ್ಚಿಂತವಾಗುತ್ತದೆ, ನಿರ್ಭಯವಾಗುತ್ತದೆ, ಚಿಂತೆ ಇಲ್ಲ, ಎಲ್ಲ ಬಿಟ್ಟು ಬಿಡ್ತದೆ. ಅದು ಬೇಕು.
ಅದೇ ಹೇಳ್ತಾ ಇದ್ದಾರೆ. ದುರಾಶಯ ದುರಾಶ ಇದ್ದರೆ, ಆಶ ಅಂದರೆ ಆಶಯ, ಹೃದಯವು ಅಶುದ್ಧವಾಗಿದ್ದರೆ ಯಾವ ಸಾಧನ ಮಾಡಿದ್ದರೂ ವ್ಯರ್ಥ. ಹೃದಯವು ಶುದ್ಧವಾಗಿದ್ದರೆ ಸಣ್ಣ ಸಾಧನ ಮಾಡಿದ್ದರೂ ಮನಸ್ಸು ಶುದ್ಧವಾಗುತ್ತದೆ. ಅದು ಆಯಿತಾ? ಒಂಬತ್ತನೇ ಒಂದೇ ಶ್ಲೋಕ ಹೇಳಿದ್ದೇವೆ, ಹತ್ತನೇ ಶ್ಲೋಕ ಇದೆ, ಟೈಮ್ ಆಯಿತು. ಮುಂದಿನ ಶ್ಲೋಕ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.